वैराग्यसंपन्नास्तत्त्वमर्थविवेकि लभन्ते साधनयुक्तास्तं सीताय देहेन्द्रियासुखीनाय मानवस्वरूपिणे ज्ञानानन्दस्वरूपाय दक्षिणामूर्तये भवता जनता सहिता भविता निजबोधविचारणचारुणते कलयेश्वर जीव विवेकरिदं परमात्मन प्रकाशवे इंद्रियगळ मूलक होरगे होगुवुदु आ मूलकवे प्रत्यक्ष इंद्रिय प्रत्यक्ष अन्नोदु आगुवुदु अंत नाना छिद्रघटोदर स्थित महादेव प्रभा भास्वर ज्ञानम यस्य चक्षुराधिकरण द्वारा बहिस्पंदते अन्नोदक्के हेळिदरु भगवत्पादरु अदन्नु सुरेश्वरु कूड विवरणे कोट्टिद्दारे नानु अदर सारवन्नु हेळिद्देवे इंद्रियगळेनो हा केलस माडुत्तवे बुद्धिये केलस माडुत्ते अन्नोदन्न बुद्धि सत्वगुणोत्कर्षात् निर्मलो दर्पणो यथा गृह्णाति विषय छायां आत्मच्छायानुभावतः अंत एंटने कारिकेयल्लि हेळ्तारे ओंबत्तरल्लू अदन्ने नमगे समर्थने माडुत्तारे अंतःकरण संबंधात् निखिलानि इंद्रियाण्यपि रथांगनेमि वलये कीलिता इव कीलकाः अंत ओंदु दृष्टांतवन्नु कोड्ता समर्थने माडुत्तारे अंद्रे ಈ ಬುದ್ಧಿ ಅದು ಸತ್ವಗುಣದಿಂದ ಉಂಟಾಗಿರತಕ್ಕಂಥದ್ದು ಹಾಗಾಗಿ ಸತ್ವಗುಣ ಉತ್ಕರ್ಷ ಆ ಬುದ್ಧಿಯಲ್ಲಿ ಇದೆ ನಾವು ಅದಕ್ಕೆ ಕೊಳೆಯನ್ನು ಮಾಡದೇ ಹೋದರೆ ನಿರ್ಮಲೋ ದರ್ಪಣೋ ಯಥ ಅಂತಾರೆ ಸುರೇಶ್ವರ ಅದು ಪರಿಶುದ್ಧವಾದದ್ದು ಬುದ್ಧಿ ಅನ್ನತಕ್ಕಂಥದ್ದು ಯಾಕೆಂದರೆ ಸತ್ವಗುಣದಿಂದ ಅದು ಹುಟ್ಟಿರೋದ್ರಿಂದ ಸತ್ವಾಂಶ ಹೆಚ್ಚದಲ್ಲಿ ಹುಟ್ಟಿರೋದು ಅಂದರೆ ಅರ್ಥ ಏನು ಸತ್ವಾಂಶ ಹೆಚ್ಚು ಬುದ್ಧಿಯಲ್ಲಿ ಹಾಗಾಗಿ ಅಲ್ಲಿ ಶುದ್ಧವಾದ ಕನ್ನಡಿಯಲ್ಲಿ ಹೇಗೆ ಪ್ರತಿಬಿಂಬಗಳು ನಮಗೆ ಗೋಚರವಾಗ್ತಾವೋ ಹಾಗೆ ವಿಷಯಛಾಯಾಂ ಗೃಹ್ಣಾತಿ ಅಂತ ಹೇಳ್ತಾರೆ ಹೊರಗಡೆ ತೋರುವಂತಹ ವಸ್ತು ಅದರ ಛಾಯೆಯನ್ನು ಇದು ಪಡ್ಕೊಳ್ಳುತ್ತೆ ನಮಗೆ ಅದರ ಅರಿವನ್ನು ಉಂಟು ಮಾಡುತ್ತೆ ಅಂತ ಹೇಳ್ತಾರೆ ಇದು ಒಂದು ನಾವು ಮನಸ್ಸಿಗೆ ತಂದುಕೊಳ್ಬೇಕು ಈ ಪ್ರತ್ಯಕ್ಷದ ಒಂದು ವಿಷಯದಲ್ಲಿ ಏನು ಅಂದರೆ ಹೊರಗೆ ವಸ್ತು ಹೊರಗಿರುತ್ತೆ ಆದರೆ ನಾನು ಅದನ್ನು ತಿಳ್ಕೊಂಡೆ ಅಂತ ನಾವು ಹೇಳ್ತೇವೆ ಮಾತ್ರವಲ್ಲ ಅದೊಂದು ಅದರೊಂದು ಸ್ಪಷ್ಟ ಚಿತ್ರಣ ನಮ್ಮ ಮನಸ್ಸಿಗೆ ಬರುತ್ತೆ ಅಂತಃಕರಣಕ್ಕೆ ಬರುತ್ತೆ ಹಾಗೆಂತ ವಸ್ತು ತಲೆ ಒಳಗೆ ಹೋಗೋದಿಲ್ಲ ಅಥವಾ ನಮ್ಮ ದೇಹದೊಳಗೆ ಹೋಗೋದಿಲ್ಲ ವಸ್ತು ಹೊರಗೆ ಇರುತ್ತೆ ಮತ್ತಲ್ಲಿ ಏನು ಅಂದರೆ ಛಾಯ ಆ ವಿಷಯದ ಒಂದು ಛಾಯ ಅದು ನಮ್ಮ ಬುದ್ಧಿಯಲ್ಲಿ ತೋರುತ್ತೆ ಹೇಗೆ ತೋರುತ್ತೆ ಅಂದರೆ ಆತ್ಮಛಾಯಾನುಭಾವತಃ ಒಂದು ವೇಳೆ ಆತ್ಮದ ಛಾಯೆ ಇಲ್ಲ ಅಂತಂದರೆ ಬುದ್ಧಿಯಲ್ಲಿ ಅದು ತೋರೋದಕ್ಕೆ ಸಾಧ್ಯವಿಲ್ಲ ಬುದ್ಧಿ ಛಾಯೆ ನಮಗೇನು ಗೊತ್ತೇ ಆಗೋದಿಲ್ಲ ಬುದ್ಧಿ ಛಾಯ ಬೇಕು ಅಂದರೆ ವಸ್ತುವಿನ ವಿಷಯ ಛಾಯ ಬುದ್ಧಿಯಲ್ಲಿ ಬರಬೇಕು ಜೊತೆಗೆ ಆತ್ಮದ ಛಾಯ ಅಲ್ಲಿ ಬೇಕು
ಅದೆರಡು ಸಂಪರ್ಕ ಆದಾಗ ನಮಗೆ ಆ ವಸ್ತುವಿನ ಅರಿವು ಆಗುತ್ತೆ. ಇದು ಬುದ್ಧಿಯ ಕೆಲಸ, ಬುದ್ಧಿ ಮಾಡೋ ರೀತಿ ಅಂತ ಸುರೇಶ್ವರ್ ಹೇಳ್ತಾರೆ. ಹಾಗೆ ಅಂತಃಕರಣ ಸಂಬಂಧಾತ್ ನಿಖಿಲಾನಿ ಇಂದ್ರಿಯಾಣ್ಯಪಿ, ಈ ಅಂತಃಕರಣದ ಒಂದು ಸಂಪರ್ಕದಿಂದ ಸಮಸ್ತ ಇಂದ್ರಿಯಗಳು ಕೂಡ ರಥಾಂಗನೇಮಿ ಬಲಯೇ ಕೀಲಿತಾಯುವ ಕೀಲಕಾಹ, ರಥದ ಗಾರೆಗಳು ಅಂದರೆ ಮಧ್ಯೆ ಒಂದು ಅದಕ್ಕೆ ನಾಭಿ ಅಂತ ಹೇಳ್ತೇವೆ, ಇಲ್ಲಿಯವರು ವಲಯೇ ಅಂತ ಹೇಳ್ತಾರೆ ಸುರೇಶ್ವರು. ಆ ಮಧ್ಯದ ಒಂದು ಕೇಂದ್ರ ಬಿಂದು ಏನಿದೆ ಅದಕ್ಕೆಲ್ಲ ಸುತ್ತ ಇರುವಂತಹ ಗಾರೆಗಳು ಬಂದು ಸೇರ್ತವೆ, ಅದೇ ಅದು ಆಧಾರ. ಹಾಗೆ ರಥಾಂಗ ನೇಮಿ ಬಲಯೇ ಕೀಲಿತ ಇವ ಕೀಲಕ, ಇದನ್ನು ನಾವೊಂದು ಬಂಧನಕ್ಕೊಳಪಡಿಸಿದಾಗ ಆ ಎಲ್ಲ ಗಾರೆಗಳನ್ನು ಆ ಮಧ್ಯದ ನಾಭಿಯ ಒಂದು ಹಿಡಿತದಲ್ಲಿ ಇಟ್ಟ ಹಾಗೆ ಎಲ್ಲ ಕೂಡ ಇದೇ ರೀತಿಯಲ್ಲಿ ಇಂದ್ರಿಯಗಳು ಕೆಲಸ ಮಾಡ್ತವೆ ಅಂತ ಹೇಳ್ತಾ, ಆ ಇಂದ್ರಿಯಗಳು ಹೇಗೆ ಕೆಲಸ ಮಾಡ್ತವೆ ನಾಡಿಗಳ ಮೂಲಕ ಅನ್ನೋದನ್ನು 11, 10, 11, 12, 13, 14, 15, 16, 17, 18, 19, 20, 21 ಇಷ್ಟು ಕಾರಿಕೆಗಳಲ್ಲಿ ಅದನ್ನು ಬಿಡಿಸಿ 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 ಹೇಳ್ತಾರೆ ಸುರೇಶ್ವರು. ಕಾರಣ ಇಷ್ಟೇ, ಅಷ್ಟು ವಿಸ್ತಾರ ಯಾಕೆ ಮಾಡಿದ್ದಾರೆ ಅಂತಂದರೆ ನಮಗೆ ಈ ನಾನಾ ಛಿದ್ರ ಘಟೋದರ ಸ್ಥಿತ ಮಹಾ ನಿಪಪ್ರಭಾಭಾಸುರಂ ಅನ್ನು ಚೆನ್ನಾಗಿ ಮನಸ್ಸಿಗೆ ಬರಲಿ ಅನ್ನೋದಕ್ಕಾಗಿ ಇದನ್ನು ಒಂದು ಸಂದರ್ಭ ಇದನ್ನು ಸ್ಪಷ್ಟಪಡಿಸುವುದಕ್ಕೆ ಅನ್ನೋದಕ್ಕಾಗಿ ಅಷ್ಟು ಶ್ಲೋಕಗಳಲ್ಲಿ ಅಷ್ಟು ಕಾರಿಕೆಗಳಲ್ಲಿ ಅದನ್ನು ವಿಸ್ತಾರವಾಗಿ ಬಿಡಿಸಿ ಹೇಳ್ತಾರೆ. ಆ ನಾಡಿಗಳು, ಆಮೇಲೆ ಚಕ್ರಗಳು, ಅವುಗಳಲ್ಲಿ ಈ ಇಂದ್ರಿಯಗಳು ಹೇಗೆ ಸಂಚಾರ ಮಾಡ್ತವೆ ಅನ್ನೋದನ್ನು ಇಷ್ಟು ಶ್ಲೋಕಗಳಲ್ಲಿ ನಮಗೆ ತಿಳಿಸುತ್ತಾರೆ. ಕೊನೆಗೆ 22ರಲ್ಲಿ ಇದನ್ನು ನಾವು ಆಮೇಲೆ ನೋಡಿಕೊಳ್ಬೇಕು, ಯಾಕಂದರೆ ಅದನ್ನು ವಿಸ್ತಾರ ಮಾಡ್ತಾ ಹೋದರೆ ಸಾಕಷ್ಟು ಸಮಯ ಆಗುತ್ತೆ ಅನ್ನೋದಕ್ಕಾಗಿ. ಶತಂಚೈಕಾಚನಾಡ್ಯ ಸ್ಯು ತಾಸಾಮೇಕಾ ಶಿರೋಗತ, 101 ನಾಡಿಗಳಲ್ಲಿ, ನಾಡಿಗಳ ಪೈಕಿ ಒಂದು ಶಿರೋಗತ, ಅದು ತಲೆ ಭಾಗಕ್ಕೆ ಬಂದಿದೆ. ತಯೋರ್ಧ್ವ ಮಾಯನ್ ಮುಕ್ತ ಸ್ಯಾತ್ ಇತಿ ವೇದಾಂತ ಶಾಸನ, ಒಂದು ಶ್ರುತಿ ಇದೆ ಅಮೃತತ್ವಮೇತಿ ಅಂತ. ತಯೋರ್ಧ್ವ ಮಾಯನ್ ಅಮೃತತ್ವಮೇತಿ ಅಂತ ಶ್ರುತಿ ಇಲ್ಲಿಯವರು ಸುರೇಶ್ವರು ತಯೋರ್ಧ್ವ ಮಾಯನ್ ಮುಕ್ತ ಸ್ಯಾತ್ ಅಮೃತತ್ವಂ ಅಂತ ಅಲ್ಲಿ, ಇಲ್ಲಿ ಮುಕ್ತ ಸ್ಯಾತ್ ಅಂತ ಹೇಳ್ತಾರೆ. ಅವ ಮುಕ್ತಿ ಮೋಕ್ಷವನ್ನು ಹೊಂತಾನೆ ಅಂತ ವೇದಾಂತದ ನಿರ್ಣಯ, ಉಪನಿಷತ್ನ ನಿರ್ಣಯ. ಯಾವಾಗ ಅಂತಂದರೆ ಈ ನಾಡಿಯ ಮೂಲಕ ಅಂತಂದರೆ ಅರ್ಚಿರಾದಿ ಮಾರ್ಗಗಳಿಂದ ಅಂತ ಬರೀತಾರೆ ರಾಮತೀರ್ಥರು ವ್ಯಾಖ್ಯಾನದಲ್ಲಿ. ಊರ್ಧ್ವಂ ಅರ್ಚಿರಾದಿ ಮಾರ್ಗೇಣ, ಶಿರಸ್ಸಿನ ಕಡೆಗೆ ಹೋದಂತಹ ಸುಷುಮ್ನ ಅದನ್ನು ಅವಲಂಬಿಸಿ ಅರ್ಚಿರಾದಿ ಮಾರ್ಗದ ಮೂಲಕ ಬ್ರಹ್ಮಲೋಕಂ ಪ್ರತ್ಯಾಯನ್ ಗಚ್ಚನ್ ಮುಕ್ತ ಸ್ಯಾತ್, ಆಮೇಲೆ ಅವನು ಮುಕ್ತಿಯನ್ನು ಹೊಂತಾನೆ ಅಂತ ಆ ನಾಡಿಗಳ ಒಂದು ವಿಚಾರದ ಕುರಿತಾಗೆಲ್ಲ ಹೇಳಿ, ಆಮೇಲೆ ಅವಸ್ಥಾತ್ರಯದ ಕುರಿತು 3 ಕಾರಿಕೆಗಳಲ್ಲಿ ಹೇಳ್ತಾರೆ. ಜಾಗೃತ ಅವಸ್ಥೆ ಅಂದರೆ ಏನು, ಸ್ವಪ್ನಾವಸ್ಥೆ ಅಂದರೆ ಏನು, ಸುಷುಪ್ತಿ ಅಂದರೆ ಏನು ಅನ್ನೋದನ್ನು ಹೇಳ್ತಾರೆ. ಯದಾ ಬುದ್ಧಿಗತೈ ಪುಣ್ಯೈ ಪ್ರೇರಿತೇಂದ್ರಿಯಂ ಪ್ರೇರಿತ ಇಂದ್ರಿಯ ಮಾರ್ಗತಃ ಶಬ್ದಾದೀನ್ ವಿಷಯಾನ್ ಭುಂಕ್ತೆ ತದಾ ಜಾಗರಿತಂ ಭವೇತ್. ಮಾಂಡವ್ಯ ಉಪನಿಷತ್ನಲ್ಲೆಲ್ಲ ಇದನ್ನು ಬಹಳ ವಿಸ್ತಾರವಾಗಿ ಹೇಳಿದ್ದಾರೆ ಸುರೇಶ್ವರು, ಸಂಗ್ರಹವಾಗಿ ಹೇಳ್ತಾರೆ. ಆ ಏನೊಂದು ಕರ್ತವ್ಯವನ್ನು ನಾವು ಮಾಡ್ತೇವೆಯೋ, ಏನು ಹೇಗೆ ಅಂತಂದರೆ ಬುದ್ಧಿಯನ್ನು ಇಟ್ಟುಕೊಂಡು ಬುದ್ಧಿಗತೈ ಪ್ರೇರಿತೇಂದ್ರಿಯ ಮಾರ್ಗತಃ ಇಂದ್ರಿಯಗಳ ಮೂಲಕ ಏನೊಂದು ಕರ್ಮಗಳನ್ನು ಮಾಡ್ತೇವೆಯೋ, ಅಂದರೆ ಏನದು ಶಬ್ದಾದಿನ ವಿಷಯಾನ್ ಭುಂಕ್ತೆ, ಶಬ್ದ ಸ್ಪರ್ಶ ರೂಪರಸಗಂಧ ಮೊದಲಾದ ಈ 5 ವಿಷಯಗಳನ್ನು ಏನು ನಾವು ಅನುಭವಿಸ್ತೇವೆಯೋ ಅದಕ್ಕೆ ನಾವು ಜಾಗೃತ ಅವಸ್ಥೆ ಅಂತ ಹೇಳ್ತೇವೆ. ಇದು ಎಂಥವನಿಗೂ ಮನಸ್ಸಿಗೆ ತಂದುಕೊಳ್ಳೋಕ್ಕೆ ಅನುಕೂಲವಿದೆ, ವಿಸ್ತಾರವಾಗಿ ಬೇಕಾಗಿಲ್ಲ, ಇಷ್ಟಿದ್ರೆ ಎಷ್ಟೋ ಸಾಕು. ಜಾಗೃತ ಅವಸ್ಥೆಯನ್ನು ಒಂದು ಮನಸ್ಸಿಗೆ ತಂದುಕೊಳ್ಳಿಕ್ಕೆ ನಾನು ಅಷ್ಟಾದರೂ ಅದನ್ನು ಮುಂದಕ್ಕೆ ಒಂದು ಸ್ವಲ್ಪ ಆದರೂ ವಿಸ್ತಾರವಾಗಿ ಹೇಳಬೇಕು. ಮುಂದಕ್ಕೆ ಅದೇ ವಿಷಯ ಬರುತ್ತೆ, ಬಾಲ್ಯಾದೇಶ ಜಾಗೃತಾದೇಶ ಆ ಸ್ತೋತ್ರವನ್ನು ಹೇಳುವಾಗ ಅವಸ್ಥಾತ್ರೆಯ ಹೇಳಲೇಬೇಕು. ಆವಾಗ ನಾನು ಮತ್ತೆ ಸ್ವಲ್ಪ ಅದರ ಮಟ್ಟಿಗೆ ಹೇಳ್ತೇನೆ. ಇದು ಚಿಂತನೆಗೆ ಬಹಳ ಮುಖ್ಯವಾದಂಥ ಒಂದು ಭಾಗ. ಹೇಗೆ ಪಂಚಕೋಶ ವಿವೇಕ ಬಹಳ ಮುಖ್ಯವೋ ಹಾಗೆ ಅವಸ್ಥಾತ್ರಯವು ಬಹಳ ಮುಖ್ಯ. ಬಹಳ ಜನ ಅವಸ್ಥಾತ್ರಯವನ್ನೇ ಮುಖ್ಯವಾಗಿ ಇಟ್ಕೊಳ್ತಾರೆ, ಪಂಚಕೋಶ ವಿವೇಕವನ್ನು ಬೇಕಾದಾಗ ಇಟ್ಕೊಳ್ತಾರೆ. ಅವಸ್ಥಾತ್ರಯ ಬಹಳ
ಸೂಕ್ಷ್ಮಕ್ಕೆ ಹೋಗಿ ಅಲ್ಲಿ ನಮಗೆ ನಿಲ್ಲೋದಕ್ಕೆ ಹೆಚ್ಚು ಅನುಕೂಲವಾಗುತ್ತೆ ಅವಸ್ಥಾತ್ರಯ ಅನ್ನೋದು ಕಾರಣ ಇರ್ಬೋದು ಏನೋ. ಅಂತೂ ಸನ್ಯಾಸಿಗಳ ಒಂದು ಇದರಲ್ಲಿ ವಿಶೇಷವಾಗಿ ಅವಸ್ಥಾತ್ರಯಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟ ಹಾಗೆ ಕಾಣುತ್ತೆ. ಪ್ರಣವೋಪಾಸನೆ ಇರೋದರಿಂದ ಪ್ರಣವೋಪಾಸನೆಯಲ್ಲಿ ಅವಸ್ಥಾತ್ರಯಕ್ಕೆ ವಿಶೇಷವಾದ ಒಂದು ಮಹತ್ವ ಇರೋದರಿಂದ ಅದರಂತೆ ಪಂಚೀಕರಣ ಪ್ರಕ್ರಿಯೆಗಳು ಇತ್ಯಾದಿಗಳೆಲ್ಲ ಜೋಡಿಸಿದ್ದಾರೆ. ಆದ್ದರಿಂದ ಈ ಜಾಗೃತ ಅವಸ್ಥೆ, ಸ್ವಪ್ನಾವಸ್ಥೆ ಮತ್ತು ಸುಷುಪ್ತಿ ಅವಸ್ಥೆ ಅನ್ನೋದು ಚಿಂತನೆಗೆ ಅತ್ಯಂತ ಮುಖ್ಯವಾದ್ದು. ಅದಕ್ಕಾಗಿ ಇಲ್ಲಿ ಸ್ವಲ್ಪ ಹೇಳ್ತಾರೆ ಮತ್ತು ಅಲ್ಲೂ ಸುರೇಶ್ವರು ಹೇಳ್ತಾರೆ. ಇಲ್ಲಿ ಜಾಗೃತ ಅವಸ್ಥೆಯ ಕುರಿತು ನಮಗೆ ಸ್ಪಷ್ಟಪಡಿಸೋದೇನೆಂದರೆ, ಅವರು ಬುದ್ಧಿಯ ಮೂಲಕ ಅದರಿಂದ ಪ್ರೇರಿತವಾದಂತಹ ಇಂದ್ರಿಯಗಳ ಮೂಲಕ ವಿಷಯಗಳನ್ನು ಅನುಭವಿಸುವಂತಹ ಅವಸ್ಥೆ ಇದು ಜಾಗೃತ ಅವಸ್ಥೆ. ಇದು ಇನ್ನೆರಡು ಅವಸ್ಥೆಗಳಲ್ಲಿ ಇಲ್ಲ. ಇದು ಸ್ಪಷ್ಟವಾಗಿ ನಾವು ಮನಸ್ಸಿನಲ್ಲಿಕೊಳ್ಬೇಕು. ಸ್ವಪ್ನವಾಗಲಿ ಅಥವಾ ಸುಷುಪ್ತಿಯಾಗಲಿ ಅಲ್ಲಿ ಇಂದ್ರಿಯಗಳ ಕೆಲಸ ಎಂಥದೂ ಇಲ್ಲ. ಇಂದ್ರಿಯಗಳ ಮೂಲಕ ಅನುಭವಿಸುವಂತಹ ಒಂದು ಅವಸ್ಥೆ ಇದ್ದರೆ ಅದು ಜಾಗೃತ ಅವಸ್ಥೆ. ಅದಕ್ಕಾಗಿ ಶಬ್ದಾದೇನ್ ವಿಷಯಾನ್ ಭುಂಕ್ತೆ ತದಾ ಜಾಗರಿತಂ ಭವೇತ್. ಇದಕ್ಕೆ ಎಚ್ಚರ ಅವಸ್ಥೆ, ಜಾಗೃತ ಅವಸ್ಥೆ ಅಂತ ಹೇಳ್ತಾರೆ ಅಂತ ಸುರೇಶ್ವರರು ಸಂಕ್ಷಿಪ್ತವಾಗಿ ಅದನ್ನು ನಮಗೆ ತಿಳಿಸಿದ್ದಾರೆ. ಇನ್ನು ಮುಂದಿನ ಕಾರಿಕೆಯಲ್ಲಿ ಹೇಳ್ತಾರೆ ಸ್ವಪ್ನದ ಅವಸ್ಥೆಯನ್ನು. ಸಂಹೃತೇಶು ಇಂದ್ರಿಯೇಷು ಯೇಷು ಜಾಗೃತ ಸಂಸ್ಕಾರಜಾನ್ ಪುಮಾನ್ ಮಾನಸಾನ್ ವಿಷಯಾನ್ ಭುಂಕ್ತೆ ಸ್ವಪ್ನಾವಸ್ಥಾ ರದಾ ಭವೇತ್. ಜಾಗೃತ ಅವಸ್ಥೆಯಲ್ಲಿ ಏನೊಂದು ಇಂದ್ರಿಯಗಳ ಮೂಲಕ ಸಂಸ್ಕಾರವನ್ನು ಮಾಡಿಕೊಂಡಿದ್ದಾನೋ ಅಂತಃಕರಣಕ್ಕೆ ಅಥವಾ ಅಂತಃಕರಣದಲ್ಲಿ ಅದನ್ನು ಅನುಭವಿಸುವುದಿದೆಯಲ್ಲ, ಇದು ಸ್ವಪ್ನಾವಸ್ಥೆ. ಬುದ್ಧಿ ಇಂದ್ರಿಯಗಳ ಮೂಲಕ ವಸ್ತುಗಳನ್ನು ಅಥವಾ ವಿಷಯಗಳನ್ನು ಅನುಭವಿಸುವಂತಹದ್ದು ಎಚ್ಚರ. ಎಚ್ಚರದ ಸಂಸ್ಕಾರಗಳನ್ನು ಅನುಭವಿಸುವಂತಹದ್ದು ಅದು ಎಂಥದ್ದು ಅಂದರೆ ಮಾನಸಿಕವಾದಂಥದ್ದು. ಆದರೆ ಅಲ್ಲೂ ಕೂಡ ಅನುಭವ ಅನ್ನೋದಿದೆ, ಭುಂಕ್ತೆ ಭೋಗ ಇದೆ. ಈ ಕ್ರಿಯಾಪದಕ್ಕೆ ಬಹಳ ಮಹತ್ವವಿದೆ, ಭೋಗವಿದೆ. ನಾವು ಸ್ವಪ್ನ ಸ್ವಪ್ನ ಅಂತ ದೃಷ್ಟಾಂತವನ್ನು ಸ್ವಪ್ನದೃಷ್ಟ ಅಂತ ಕೊಟ್ಟರೂ ಕೂಡ ಸ್ವಪ್ನ ಭೋಗ ಅನ್ನೋದು ಇದೆ, ಒಪ್ಪಿದೆ ಅದನ್ನು. ಅದನ್ನು ಹೇಳ್ತಾರೆ ಸ್ವಪ್ನ ಭುಂಕ್ತೆ ವಿಷಯಾನ್ ಮಾನಸ, ಮಾನಸಿಕವಾದಂಥ ಸಂಸ್ಕಾರ ಏನಿದೆಯೋ ಅದರ ಮೂಲಕ ಅನುಭವಿಸುವಂತಹ ಆ ಒಂದು ಅವಸ್ಥೆ ಅದು ಸ್ವಪ್ನಾವಸ್ಥ ತದಾ ಭವೇತ್ ಅಂತ ಹೇಳ್ತಾರೆ. ಸುಷುಪ್ತಿ ಅವಸ್ಥೆಯನ್ನು ಮನಸೋಪ್ಯುಪಸಂಹಾರ, ಸ್ವಪ್ನದಲ್ಲಿ ಮನಸ್ಸಿನ ಮೂಲಕ ಆದರೆ ಮನಸೋಪ್ಯುಪಸಂಹಾರ ಸುಷುಪ್ತಿ ರೀತಿ ಕಥ್ಯತೆ. ಅದಕ್ಕೆ ಸುಷುಪ್ತಿ ಅಂತ ಹೇಳ್ತಾರೆ. ಅಲ್ಲಿ ಮನಸ್ಸು ಇರುವುದಿಲ್ಲ, ಅಲ್ಲಿಗೆ ಸ್ಥೂಲ, ಸ್ಥೂಲದಿಂದ ಸ್ವಲ್ಪ ಸೂಕ್ಷ್ಮ, ಆಮೇಲೆ ಪರಮಸೂಕ್ಷ್ಮ, ಹೀಗೆ ಮೂರು ಅವಸ್ಥೆಗಳು. ಎಚ್ಚರಾವಸ್ಥೆಯಲ್ಲಿ ಇಂದ್ರಿಯಗಳಿರುತ್ತೆ, ಬುದ್ಧಿ ಇರುತ್ತೆ, ಮನಸ್ಸಿರುತ್ತೆ, ಎಲ್ಲ ಇರುತ್ತೆ, ವಿಷಯಗಳಿರುತ್ತವೆ. ಸ್ವಪ್ನಕ್ಕೆ ಹೋದರೆ ಇಂದ್ರಿಯಗಳಿಲ್ಲ, ಮನಸ್ಸು ಮಾತ್ರ ಇರುತ್ತೆ, ಇಂದ್ರಿಯ ವಿಷಯ ಸಂಸ್ಕಾರ ಇರುತ್ತೆ ಅಷ್ಟೇ. ಸುಷುಪ್ತಿಗೆ ಹೋದಾಗ ಮನಸ್ಸು ಇಲ್ಲ, ಸಂಸ್ಕಾರದ ಪ್ರಶ್ನೆಯಲ್ಲಿ ಬಂತು. ಸಂಸ್ಕಾರ ಇರೋದು ಅಂತಃಕರಣದಲ್ಲಿ, ಆ ಅಂತಃಕರಣವೇ ಸೂಕ್ಷ್ಮಕ್ಕೆ ಹೋದ ಮೇಲೆ ಅಲ್ಲಿ ಸಂಸ್ಕಾರದ ಪ್ರಶ್ನೆಯೇ ಮತ್ತೆ ಇಲ್ಲ. ಮನಸ್ಸು ಅದಕ್ಕಾಗಿ ಭಾಳ ಸುಲಭದಲ್ಲಿ ಅವ್ರು ಹೇಳಿಬಿಟ್ರು ಮನಸ್ಸೋಪ್ಯಪಸಂಹಾರ ಅಂದ್ಬಿಟ್ರು, ಮತ್ತೆ ಉಳಿದಿದ್ದೆಲ್ಲ ನಾವು ಅಲ್ಲಿ ಇಟ್ಕೊಂಡು ಬಿಟ್ರಾಯಿತು ಅಂತ. ಇದೊಂದು ಶೈಲಿ ಸುರೇಶ್ವರದ್ದು. ಸುಷುಪ್ತಿ ರೀತಿ ಕಥ್ಯತೆ ಮಾಂಡುಕ್ಯದಲ್ಲಿ ಅದಕ್ಕೊಂದು ಮಂತ್ರ, ಆಮೇಲೆ ಅದಕ್ಕೆಲ್ಲ ವಿಸ್ತಾರವಾದ ಭಗವತ್ಪಾದರ ಭಾಷ್ಯ, ಅದೆಲ್ಲ ಜೋರಾಗಿದೆ. ಅದನ್ನೆಲ್ಲ ಸಂಗ್ರಹ ಮಾಡಿ ಭಾಳ ಸುಲಭವಾಗಿ ಮನಸ್ಸೋಪಿ ಉಪಸಂಹಾರ ಸುಷುಪ್ತಿ ರೀತಿ ಕಥ್ಯತೆ ಅಂತ ಮೂರು ಅವಸ್ಥೆಗಳನ್ನು ಸುರೇಶ್ವರ ಹೇಳ್ತಾರೆ. ಯಾಕೆ ಹೇಳಿದ್ರೀಗ ಅಂದರೆ, ಈ ನಮ್ಮ ಒಳಗಿರತಕ್ಕಂತಹ ಪ್ರಕಾಶ ಸ್ವರೂಪನಾದ ಪರಮಾತ್ಮನ ಜ್ಞಾನ ಇದು ಇಂದ್ರಿಯಗಳ ಮೂಲಕ ಹೊರಗೆ ಹೋದಾಗಿನ ಅನುಭವ, ಅದು ಎಚ್ಚರಾವಸ್ಥೆ ಆಯಿತು. ಅದು ಎಚ್ಚರಾವಸ್ಥೆ. ಒಳಗೆ ಕೆಲಸ ಮಾಡಿದಾಗ ಅದು ಸ್ವಪ್ನಾವಸ್ಥೆ, ಸುಮ್ಮನೆ ಇದ್ದಾಗ ಗಾಢ ನಿದ್ದೆ. ಇದನ್ನು ಸಂಗ್ರಹವಾಗಿ ಹೇಳೋದಾದರೆ, ಈಗ ಇದನ್ನು ನಾವು ಮತ್ತೆ ಮನನ ಮಾಡಿದ್ದೇ ಆದರೆ, ಇದರ ಪ್ರಕ್ರಿಯೆಯನ್ನು ಮನಸ್ಸಿಗೆ ತಗೊಂಡಿದ್ದೇ ಆದರೆ, ಆವಾಗ ಎಚ್ಚರಾವಸ್ಥೆಯ ಒಂದು ಇಂದ್ರಿಯ ಮೊದಲಾದರ ಒಂದು ಯೋಗ್ಯತೆ, ಆ ಒಂದು ವಿವೇಕ, ಹಾಗೆ ಸ್ವಪ್ನಾವಸ್ಥೆಯಲ್ಲಿ ಆ ಸಂಸ್ಕಾರ, ಆ ಸಂಸ್ಕಾರದ ಒಂದು ಆ ಭೋಗ, ಅದರ ಒಂದು ವಿಶೇಷವಾದಂಥ ಅಂಶಗಳು, ಅದು ಮನಸ್ಸಿಗೆ ಬಂದು ಗಾಢವಾದ ಸುಷುಪ್ತಿಗೆ ಹೋದ್ದನ್ನು ಹೆಚ್ಚು
ಹೆಚ್ಚು ಮನಸ್ಸಿಗೆ ತಗೊಂಡು ವಿಚಾರ ಮಾಡ್ತಾ ಸ್ವಲ್ಪ ಆ ಕಡೆಗೆ ಹೋದ್ದೇ ಆದರೆ ಅದು ಸ್ವಂತ ಅನುಕೂಲ ಆಗುತ್ತೆ, ಸಾಧನೆಗೆ ಬಹಳ ಅನುಕೂಲ ಆಗುತ್ತೆ, ಸುಲಭ ಹೋದು ಈ ದೃಷ್ಟಿಯಿಂದ. ಉಳಿದಿದ್ದಕ್ಕೆ ಹೋಲಿಸಿದರೆ ಈ ಥರ ಹೋಗೋದು ಸ್ವಲ್ಪ ಸುಲಭ. ನಾನು ಇನ್ಯಾವುದೋ ಒಂದು ಅಭಿಪ್ರಾಯದಿಂದ ಸುಲಭ ಅಂತ ಹೇಳಲಿಲ್ಲ, ಸಾಕು. ಅವಸ್ಥಾತ್ರಯ ವಿವೇಕ, ಅದರ ವಿವೇಚನೆ, ಅದರ ಚಿಂತನೆ ಸುಲಭ ಅಂತ ನಾನು ಹೇಳ್ತಿಲ್ಲ. ಈ ಪಂಚಕೋಶ ವಿವೇಕ ಇದಕ್ಕಿಂತ ಇದು ನಮಗೆ ಬೇಗ ಹತ್ತಿರಕ್ಕೆ ಹೋಗೋದಕ್ಕಾಗತ್ತೆ. ಪಂಚಕೋಶದಲ್ಲಿ ಪ್ರಾಣ, ಮನಸ್ಸು, ಬುದ್ಧಿ ಹಾಗೆ ಒಂದೊಂದೇ ವಿಚಾರ ಮಾಡ್ಕೊಂಡು ಬರಬೇಕು. ಇಲ್ಲಿ ಹಾಗಿಲ್ಲ, ಇಲ್ಲಿ ಒಟ್ಟು ಸಮಷ್ಟಿಯನ್ನು ಜಾಗೃತ ಅವಸ್ಥೆಗೆ ಸೇರಿಸಿಬಿಟ್ರು, ಅಲ್ಲಿಗೆ ಜಾಗೃತ ಪ್ರಪಂಚ ಬಿದ್ದೇ ಹೋಯಿತು. ಆಮೇಲೆ ನೇರ ಸ್ವಪ್ನಕ್ಕೆ ಬರ್ತಾರೆ. ಸ್ವಪ್ನಕ್ಕೆ ಬಂದಾಗಲೂ ಅಲ್ಲಿ ಸಂಸ್ಕಾರ ಮಾತ್ರ ಅನ್ನೋದನ್ನು ಎತ್ತಿ ತೋರಿಸಿಬಿಟ್ರು. ಮನಸ್ಸಿನಲ್ಲಿರುವ ಸಂಸ್ಕಾರ ಅದು ವಿಚಾರ ಮಾಡಿದಾಗ ಅದು ಜಡ, ಅದನ್ನು ಯಾವುದೋ ಬೆಳಗುವಂಥ ಒಂದು ವಸ್ತು, ಅದು ವಸ್ತು, ಅದು ವಸ್ತು ಅಂತ ಮನಸ್ಸಿಗೆ ಬರುತ್ತೆ. ಕೊನೆಗೆ ಆ ವಸ್ತುವನ್ನು ಯೋಚನೆ ಮಾಡೋದನ್ನು ಬಿಟ್ಟೇ ಬಿಡಬೇಕಾಗುತ್ತೆ ಸುಶುದ್ಧಿಯಲ್ಲಿ. ಯಾಕೆಂದರೆ ಮನಸ್ಸಿಲ್ಲ, ಬುದ್ಧಿ ಇಲ್ಲ, ಅಹಂಕಾರ ಇಲ್ಲ, ವಿಷಯ ಇಲ್ಲ, ಅದು ಎಂಥದ್ದು ಯಾವುದೂ ಇಲ್ಲ, ಏನೂ ಇಲ್ಲ. ಮತ್ತೇನಿದೆ ಅಂದರೆ ಎಂಥದೋ ಒಂದಿದೆ, ಅಷ್ಟಂತೂ ಸತ್ಯ, ಎಂಥದೋ ಒಂದಿದೆ. ಅದು ಎಂಥದ್ದು ಅಂತ ತತ್ವಮಸಿ ಉಪದೇಶವನ್ನು ಪಡ್ಕೊಂಡು ಗುರುಗಳಿಗೆ ಅಡ್ಡ ಬಿದ್ದು ಅವರ ಕೃಪೆ ಆದಾಗ ಅದು ಎಂಥದ್ದು ಅಂತ ಗೊತ್ತಾಗ್ಬೋದು ಅಂತ ಕಾಣುತ್ತೆ. ಅಂತೂ ಆ ವ್ಯವಸ್ಥೆಯನ್ನು ಹಾಗೆ ಮಾಡಿದ್ದಾರೆ. ಅದಕ್ಕಾಗಿ ಸುರೇಶ್ವರದನ್ನು ಇಲ್ಲಿ ಮೂರನ್ನು ನಮಗೆ ಸೇರಿಸಿದ್ದಾರೆ. ಅವಸ್ಥಾತ್ರೆ ಇಲ್ಲಾಂದರೆ ಅದು ಮುಂದಕ್ಕೆ ಬರುತ್ತೆ. ಬಾಲ್ಯಾರಿಷ್ಯು ವಿಜಾಗೃತಾರಿಸು ಅನ್ನೋ ಸ್ತೋತ್ರದಲ್ಲಿ ಏಳನೇ ಸ್ತೋತ್ರದಲ್ಲಿ ಬಂದೇ ಬರುತ್ತೆ ಅದು. ನೀವು ಹೇಳಬೇಕಪ್ಪ, ಸ್ವಪ್ನ ನೋಡೋರು ನೀವು ನೋಡ್ತೀರಿ ತಾನೆ, ನಾನೊಬ್ಬನೇ ಅಲ್ಲ, ನೀವು ನೋಡ್ತಿರಲ್ವ, ನೀವು ಹೇಳಿ. ನನಗೆ ಸ್ವಪ್ನ ಬೀಳುತ್ತಾ ಇಲ್ಲ ಅಂತ ಪರೀಕ್ಷೆ ಮಾಡಿದಾಗಿದೆ ನೀವೀಗ. ಈಗ ನಿಮಗೆ ಸ್ವಪ್ನ ಬೀಳುತ್ತೋ ಇಲ್ವೋ, ಬೀಳುದಾದ್ರೆ ಹೇಗೆ ಬೀಳುತ್ತೆ ಹೇಳಿ ಅಂತ ಹೇಳಿದಾಗಿದೆ ಈಗ. ಹೇಗಿದೆ ಅಂತ ಸ್ವಪ್ನ ಅನುಭವ ಹೇಗಿದೆ? ಅಲ್ಲ, ಸಂದೇಹಕ್ಕೆ ಅವಕಾಶ ಇಲ್ವಲ್ಲ ಅಂತ. ಸಂದೇಹಕ್ಕೆ ಸಂಹೃತೇಶು ಇಂದ್ರಿಯೇಶು, ನಾನು ಹೇಳೋದನ್ನು ಕೇಳಿಲ್ಲಾಗ, ನಾನು ಅವರ ಕಾರ್ಯಕ್ಕೆ ಹೇಳಿ ಅದರ ಅರ್ಥ ಹೇಳಿದೆ. ಸಂಹೃತೇಶು ಇಂದ್ರಿಯೇಶು, ದ್ವಾರ ಅಂದರೆ ಇಂದ್ರಿಯಗಳೇ, ಹಿಂದೆದನ್ನು ಹೇಳಿ ಆಗಿದೆ. ಚಕ್ಷುರಾದಿ ಕರ್ಣದ್ವಾರ ಅಂತ ಭಗವತ್ಪಾದರ ಮಾತು, ಅದನ್ನು ಸಂಹೃತ ಮಾಡಿದಾಗ ಅಂತ ಸುರೇಶ್ವರರ ಮಾತೀಗ. ಅಂದರೆ ಮತ್ತೆ ಸ್ವಪ್ನಕ್ಕೆ ಯಾವಾಗ ದ್ವಾರ ಓಪನ್ ಇರುತ್ತಾ ಇಲ್ಲ ಕ್ಲೋಸ್ ಇರುತ್ತಾ ಅಂತ ಪ್ರಶ್ನೆ ಬರೋದಿಲ್ವಲ್ಲ. ಸಂಹೃತವಾದಾಗ ಅಂದರೆ ಮುಚ್ಚಿದಾಗ ಅಂತ ಸ್ಪಷ್ಟ. ಹಾಗಾಗಿ ಹೊರಗಿನ ವಿಷಯ ಒಳಗೆ ಹೋಗೋದಿಲ್ವಲ್ಲ, ಹಾಗಾಗಿ ಒಳಗೆ ಹೋಗೋದಿಲ್ಲ, ಹಾಗಾಗಿ ಸಂಸ್ಕಾರ ಮಾತ್ರ ಉದ್ಬುದ್ಧವಾಗುವುದು ಆವಾಗ, ವಾಸನ ಅಷ್ಟೇ. ಅದಕ್ಕಾಗಿ ಮಾನಸ ವಿಷಯ ಅಂತ ಮತ್ತೆ ಬೇರೆಯವರು ಹೇಳಿದ್ದಾರೆ. ಹಾಗೆ ಅಲ್ಲಿ ಏನು ನಿಮಗೆ ಹೇಗೆ ಸಂದೇಹ ಬಂತು, ನನಗೆ ಸ್ವಲ್ಪ ಸಂದೇಹ ಶುರುವಾಗಿದೆ ಈಗ. ನಿಮಗೆ ಹೇಗೆ ಆ ಸಂದೇಹ ಬಂತು ಅಂತ, ಸಂದೇಹಕ್ಕೆ ಅವಕಾಶ ಇಲ್ವಲ್ಲ. ಅದಾದ ಮೇಲೆ ಅದನ್ನು ಹೇಳ್ತಾರೆ, ಮನಸೋಪ್ಯುಪಸಂಹಾರ. ನಾನು ಅದನ್ನು ಸ್ಪಷ್ಟ ಹೇಳಿದೆ ಅಲ್ಲಿ, ಅಪಿಶಬ್ದ ಬೇರೆ, ಮನಸೋಪ್ಯುಪಸಂಹಾರ. ಮೊದಲಿಗೆ ಇಂದ್ರಿಯ, ಆಮೇಲೆ ಮನಸ್ಸು, ಅದು ಉಪಸಂಹಾರವಾದಾಗ ನಿದ್ದೆ ಅಂತ ಹೇಳ್ತಿದ್ದಾರೆ ಅಂತ ಹೇಳಿ. ಇನ್ನು ಮತ್ತೆ ನಿದ್ದೆಯಲ್ಲಿ ಮನಸ್ಸಿದೆ ಅಂತ ಕೇಳಿಬಿಡಿ, ಮತ್ತೆ ನಿದ್ದೆಯಲ್ಲಿ ಮನಸ್ಸಿರುತ್ತಾ ಅಂತ. ಮನಸ್ಸೋಪ್ಯುಪಸಂಹಾರ, ಅದು ಸೂಕ್ಷ್ಮಾವಸ್ಥೆಗೆ ಹೋಗ್ಬಿಡುತ್ತೆ. ಆವಾಗಲೇ ಗಾರ್ಡನ್ ಇದ್ದೆ, ಇಷ್ಟು ಅವಸ್ಥಾತ್ರಯದ ಬಗ್ಗೆ. ಅದಾದ ಮೇಲೆ ಇಷ್ಟೆಲ್ಲ ಹೇಳಿಕೊಂಡು ಬಂದಿದ್ದು ಹಿಂದಿನ ಶ್ಲೋಕಗಳಲ್ಲಿಯೂ ಆ ವಿಚಾರ ಬಂದಿದೆ. ಅದನ್ನು ಈಗ ಒಂದು ಸಾರಿ ಮತ್ತೆ ನೆನಪು ಮಾಡ್ತಾರೆ ಸುರೇಶ್ವರ. ಏನು, ತಸ್ಮಾನ್ ಮಾಯಾ ಸಮಾಚ್ಛನ್ನ ಸನ್ಮಾತ್ರೋ ವರ್ತತೆ ಪುಮಾನ್
ಮೂಢೊ ಮತ್ತೋಜ್ಞ ಇತ್ಯೇವಂ ಮಾಯಾವೇಶಾತ್ ಪ್ರಕಾಶತೆ. ಮಾಯೆಯ ಒಂದು ಮುಚ್ಚುವಿಕೆಯಿಂದಲಾಗಲಿ ಆಗಿ ಆ ಪುರುಷ ಜೀವಾತ್ಮ ಅಂತ ಹೇಳ್ಬೋದೀಗ ಅವ ಸನ್ಮಾತ್ರ ಬರ್ತದೆ, ಸತ್ತಾಗಿರ್ತಾನಷ್ಟೇ. ಅಷ್ಟೇ ಅಂತಂದರೆ ಅಷ್ಟೇ ಅಲ್ಲ, ಇನ್ನೊಂದು ಸ್ವಲ್ಪ ಸೇರಿಸಬೇಕದಕ್ಕೆ ಅಂತ ಹೇಳ್ತಾರೆ ಸುರೇಶ್ವರು. ಏನದು? ಮೂಢಃ ಮತ್ತಃ ಅಜ್ಞಃ ಇತ್ಯೇವಂ ಮಾಯಾವೇಶಾತ್ ಪ್ರಕಾಶತೆ. ನಾನು ಮೂರ್ಖನಾಗಿದ್ದೇನೆ, ಮೂಢನಾಗಿದ್ದೇನೆ, ಅಜ್ಞನಾಗಿದ್ದೇನೆ, ಈ ಎಲ್ಲ ಅನುಭವಗಳಿದೆಯಲ್ಲ, ಇದೆಲ್ಲವೂ ಕೂಡ ಸ್ವತಃ ಚಿದಾತ್ಮನಾದರೂ ಕೂಡ ಆ ಮಾಯೆಯ ಒಂದು ಮುಚ್ಚುವಿಕೆಯಿಂದಲಾಗಿ ಈ ಎಲ್ಲ ಅನುಭವಗಳು ನಮಗೆ ಬರ್ತವೆ ಅಂತ ಮಾಯೋಪಾಧಿಯನ್ನು ಈಗ ನೆನಪು ಮಾಡ್ತಾರೆ. ಅಷ್ಟಾಗಿಯೂ ಕೂಡ ಎಲ್ಲರೂ ನಮ್ಮ ಅನುಭವ ಸುಶುದ್ಧಿಯಲ್ಲಿ ನಾನು ಚೆನ್ನಾಗಿ ನಿದ್ದೆ ಮಾಡಿದೆ ಅನ್ನೋದೇ. ಆದ್ದರಿಂದ ಸುಖಂ ಅಸ್ವಾಪ್ಸಮಿತ್ಯೇವಂ ಪ್ರಬೋಧ ಸಮಯೇ ಪುಮಾನ್ ಸಚ್ಚಿದಾನಂದ ರೂಪಸ್ಸನ್ ಸಮ್ಯಗೇವ ಪ್ರಕಾಶತೆ. ಎದ್ದ ಮೇಲೆ ಎಲ್ಲರೂ ಕೂಡ ನಾವು ಇದನ್ನು ಹೇಳಿ ಹೇಳ್ತೇವೆ ಚೆನ್ನಾಗಿ ನಿದ್ದೆ ಮಾಡಿದ್ದೆ ಅಂತ. ಅಂದರೆ ಅರ್ಥ ಏನು ಅಂತಂದರೆ, ಸಚ್ಚಿದಾನಂದ ರೂಪಸ್ಸನ್ ಸಮ್ಯಗೇವ ಪ್ರಕಾಶತೆ, ಕೇವಲ ಸಚ್ಚಿದಾನಂದ ಸ್ವರೂಪನಾಗಿ ಆವಾಗ ಪ್ರಕಾಶ ನಮಗೆ ಅನುಭವಕ್ಕೆ ಬಂದಿದೆ. ಅಂದರೆ ಒಟ್ಟು ಸಾಕ್ಷಿ ಸ್ವರೂಪದಲ್ಲಿ ನಿಂತಿದ್ದಾನ ಆವಾಗ ಅಂತ ಹೇಳಬೇಕು ಸುಶುಕ್ತಿಯಲ್ಲಿ. ಅಷ್ಟಾದರೂ ಒಂದು ಮಹಾ ವ್ಯತ್ಯಾಸವನ್ನು ಎಂದು ನಾವು ಮರೆಯುವ ಹಾಗೆ ಇಲ್ಲ. ಸುಶುಕ್ತಿ ಉದಾಹರಣೆ ಕೊಟ್ಟಾಗ ಅದೇ ಮೋಕ್ಷ ಅಂತ ಯಾರೂ ಭಾವಿಸಬಾರದು. ಯಾಕೆ ಅಂತಂದರೆ ಮತ್ತೆ ಮರುದಿವಸ ಎದ್ದ ಮೇಲೆ ಯಥಾ ಪ್ರಕಾರ ನಮ್ಮ ತಾಪತ್ರಯಗಳು ಅದು ಮತ್ತೆ ಮುಂದುವರಿಯುತ್ತೆ. ಅದೇ ಹೇಳುತ್ತೆ ನಾವು ಮೋಕ್ಷವನ್ನೇನು ಪಡೆದಿಲ್ಲ, ತತ್ ಸದೃಶವಾದಂಥ ಒಂದು ಸ್ಥಿತಿಯನ್ನು ಹೊಂದಿದ್ದೇವೆ. ಅವಿದ್ಯೆ ಅಥವಾ ನಮ್ಮ ಕರ್ಮ ಇದು ಇನ್ನೂ ಸೂಕ್ಷ್ಮಾವಸ್ಥೆಯಲ್ಲಿ ಸುಶುಪ್ತಿಯ ಸಂದರ್ಭದಲ್ಲಿ ಇತ್ತು ಅನ್ನೋದಕ್ಕೆ ನಾವು ಬೆಳಗ್ಗೆ ಹೇಳೋದೇ ಉದಾಹರಣೆ. ಇದನ್ನು ಮಾಂಡೋಕ್ಯ ಮೊದಲಾದ ಎಲ್ಲ ಶಾಸ್ತ್ರಗಳಲ್ಲಿ ಒಂದು ಶಾಸ್ತ್ರಗಳಲ್ಲಿ ಬರುತ್ತೆ, ಬೃಹದಾರಣ್ಯಕ್ಕೆ ಬರುತ್ತೆ, ಪ್ರಶ್ನೋಪನಿಷತ್ತು ಬರುತ್ತೆ, ಭಗವತ್ಪಾದರು ಎಲ್ಲ ಕಡೆ ಅದನ್ನು ಹೇಳ್ತಾರೆ. ಸುರೇಶ್ವರ ಅದನ್ನು ಸಂಗ್ರಹವಾಗಿ ಹೇಳ್ತಾರೆ. ಸಚ್ಚಿದಾನಂದ ರೂಪಸ್ಸನ್ ಸಮ್ಯಗೇವ ಪ್ರಕಾಶ. ಆದರೆ ಒಂದು ನಮಗೆ ಚಿಂತನೆಗೆ ನಮ್ಮ ಬುದ್ಧಿಯನ್ನು ಸ್ವಚ್ಛ ಮಾಡಿಕೊಳ್ಳೋದಕ್ಕೆ ಒಂದು ವಿಶೇಷವಾದಂಥ ಒಂದು ಸಂದರ್ಭ ಅದು ಸುಷುಪ್ತಿ ಅನ್ನತಕ್ಕಂಥದ್ದು. ಯಾಕೆಂದರೆ ಅಲ್ಲಿ ನಮಗೆ ಎಚ್ಚರದಲ್ಲಿ ತೊಂದರೆ ಕೊಡುವಂಥ ಇಂದ್ರಿಯಗಳಾಗಲಿ ಮನಸ್ಸಾಗಲಿ ಬುದ್ಧಿಯಾಗಲಿ ಇಲ್ಲ. ಹೋಗಲಿ ಸ್ವಪ್ನದಲ್ಲಿ ಕೇವಲ ತೊಂದರೆ ಕೊಡುವಂಥ ಮನಸ್ಸಿದೆಯಾ ಅಂದರೆ ಅದು ಇಲ್ಲ. ಹೀಗಾಗಿ ಈ ತೊಂದರೆಗಳು ಕೊಡುವಂಥದ್ದು ನಮ್ಮನ್ನು ತಪ್ಪುದಾರಿಗೆ ಎಳೆಯುವಂಥ ಯಾವುದೂ ಇಲ್ಲದೇ ಇರುವಾಗ ನಾನು ಅನ್ನೋ ಒಂದು ವಸ್ತು ಅಲ್ಲಿ ಇದ್ದೇ ಇದೆ. ಆದ್ದರಿಂದ ಮತ್ತು ಅದು ಚೆನ್ನಾಗಿ ಅರಿವಿಗೂ ಬರುವುದರಿಂದ ಪ್ರಕಾಶತೆ ಸುಮ್ಮನೆ ಇದ್ದಿದ್ದಷ್ಟೇ ಅಲ್ಲ, ಅರಿವಿಗೆ ಬರುವುದರಿಂದ ನಮಗೆ ನಮ್ಮ ಸ್ವರೂಪವನ್ನು ಒಂದು ಮನಸ್ಸಿಗೆ ತಂದುಕೊಳ್ಳಿಕ್ಕೆ ವಿಶೇಷವಾದಂಥ ಒಂದು ಸಂದರ್ಭ. ಇದರಿಂದ ಎರಡೂ ನಾವು ಕಂಡುಕೊಳ್ಬೋದು. ಒಂದು ಆನಂದ ರೂಪದಲ್ಲಿ ನಿಲ್ಲೋದು ಅಂದರೆ ಏನು ಅಂತ ಒಂದು ಮನಸ್ಸಿಗೆ ಮತ್ತೆ ಮತ್ತೆ ಇದನ್ನು ಅನುಸಂಧಾನ ಮಾಡೋದರಿಂದ ತಂದುಕೊಳ್ಬೋದು. ಎರಡನೇದು ಸಮಾಧಿ ಸಮಾಧಿ ಅಂತ ಯಾರೋ ಏನೋ ಹೇಳ್ತಾ ಇದ್ದಾರಲ್ಲ ಕೆಲವರೆಲ್ಲ, ಅಲ್ಲ ಇದು ಸಮಾಧಿ ಅಲ್ಲ, ಅಲ್ಲಿ ಇಲ್ಲಿ ಸಮಾಧಿ ಬೇರೆ ಸಮಾಧಿ, ಯೋಗ ಸಮಾಧಿ ಅದನ್ನು ಹಾಗೆ ಹೇಳಬೇಕೇನು. ಈ ಸಮಾಧಿ ಶಬ್ದ ಎಲ್ಲ ಕಡೆಗಳಲ್ಲಿ ಈಗ ಬಳಸ್ತಾ ಇರೋದ್ರಿಂದ ಅದು ಅಲ್ಲ, ಆ ಸಮಾಧಿ ಅಲ್ಲ. ಯೋಗ ಸಮಾಧಿ ಅನ್ನೋದು ಯಾವ ಒಂದು ರೀತಿಯಲ್ಲಿ ಇರ್ಬೋದು ಅದು ಅಂತ ಎಷ್ಟೋ ಸಾರಿ ನಮಗೆ ಪ್ರಶ್ನೆ ಬಂದ್ಬಿಡುತ್ತೆ. ಹೇಗಿರ್ಬೋದು ಅದು ಅಂತ, ಹೇಗಿರ್ಬೋದು ಅನ್ನೋದಕ್ಕೆ ಸುಶುದ್ಧಿಯನ್ನು ಮನಸ್ಸಿಗೆ ತೋಳ್ಬೋದು, ಏನು ತೊಂದರೆ ಇಲ್ಲ. ಯಾಕೆ ಅಂತಂದರೆ ಇಂದ್ರಿಯ ಮನಸ್ಸು ಅಹಂಕಾರ ಬುದ್ಧಿ ಎಲ್ಲವೂ ಸೂಕ್ಷ್ಮಾವಸ್ಥೆಗೆ ಹೋದಾಗ ಸುಶುದ್ಧಿಯಲ್ಲೇ ನಮಗೆ ಆ ಒಂದು ಅನುಭವ ಬರೋದೇ ಆದರೆ ಅವಾಗ ಯೋಗ ಮಾರ್ಗದ ಮೂಲಕ ನಾವು ಸಾಧನೆಯನ್ನು ಮಾಡ್ತಾ ಈ ಇಂದ್ರಿಯ ಇತ್ಯಾದಿಗಳನ್ನು ಗೆದ್ದಾಗ ಹೇಗಿರುತ್ತೇವೆ ಅಂತ ಅನ್ನೋದನ್ನು ಮನಸ್ಸಿಗೆ ತಂದುಕೊಳ್ಳೋದಕ್ಕೆ ಏನೇನೋ ಕಷ್ಟವಾಗಲಾರದು. ಹಾಗಾಗಿ ಆ ದೃಷ್ಟಿಯಿಂದಲೂ ಕೂಡ ಸುಶುದ್ಧಿಯ ಅವಸ್ಥೆ ಅದನ್ನು ವಿಶೇಷವಾಗಿ ಸಮ್ಯಗೇವ ಪ್ರಕಾಶತೆ ಅಂತ ವಿಶೇಷವಾಗಿ ಸುರೇಶ್ವರು ಹೇಳ್ತಾರೆ. ಇತ್ಥಂ ಜಗತ್ ಸಮಾವಿಶ್ಯ ಭಾಸಮಾನೆ ಮಹೇಶ್ವರೇ ಸೂರ್ಯಾದಯೋಪಿ ಭಾಸಂತೆ ಕಿಮುತಾನ್ಯೇ ಘಟಾದಯ. ಈಗ ಮತ್ತೆ ಸ್ತೋತ್ರಕ್ಕೆ ಜೋಡಿಸ್ತಾರೆ. ಈ ರೀತಿಯಲ್ಲಿ ಇಡೀ ಜಗತ್ತನ್ನು ಪ್ರವೇಶಿಸಿದಂತಹ ಆ ಪರಮಾತ್ಮನ ಪ್ರಕಾಶ ಏನಿದೆ
ಅದೇ ಸೂರ್ಯನೇ ಮೊದಲಾದವುಗಳಿಗೂ ಕೂಡ ಪ್ರಕಾಶವನ್ನು ಕೊಡತಕ್ಕಂಥದ್ದು ಅಂತಂದ ಮೇಲೆ ಇನ್ನು ಈ ಘಟ ಪಟ ಇದೆಲ್ಲ ಎಲ್ಲಿಗೆ ಅದು ಅದರ ಅವಸ್ಥೆಯೇನು ಅದು ಪರಮಾತ್ಮನ ಪ್ರಕಾಶವನ್ನೇ ಇಟ್ಟುಕೊಂಡು ಪ್ರಕಾಶ ನಮಗೆ ಅರಿವನ್ನು ಉಂಟು ಮಾಡುತ್ತಷ್ಟೇ ಹೊರತು ಇನ್ನು ಬೇರೊಂದಲ್ಲ ಅಂತ ಹೇಳಬೇಕಾದ ಕೈಮುತಿಕ ನ್ಯಾಯ ಅಂತ ಒಂದು ಹೇಳೋದು ನಾವು ಅದಕ್ಕೆ ಕಿಮುತ ಅನ್ಯ ಅಂತ ಕೇಳ್ತಾರೆ ಸುರೇಶ್ವರ್ ಸೂರ್ಯಾದಿಗಳೇ ಹೀಗಾದ ಮೇಲೆ ಇನ್ನು ಸಾಮಾನ್ಯವಾದ ವಸ್ತುಗಳು ಅದು ಪರಮಾತ್ಮನ ಪ್ರಕಾಶದಿಂದಲೇ ಪ್ರಕಾಶಗೊಳ್ಳುವಂಥದ್ದು ಅನ್ನೋದರಲ್ಲಿ ಸಂದೇಹ ನಿಮಗೆ ಇರೋದಕ್ಕೆ ಅವಕಾಶವೇ ಇಲ್ಲ ಅಂತ ತೋರಿಸ್ತಾರೆ ಇದಕ್ಕೆ ಶ್ರುತಿ ಪ್ರಮಾಣವೂ ಇದೆ ಅಂತ ಸುರೇಶ್ವರು ಶ್ರುತಿ ಪ್ರಮಾಣವನ್ನು ಹೇಳ್ತಾರೆ ಯಾವುದಕ್ಕೆ ಅಂತಂದರೆ ಸತ್ತ ಮತ್ತು ಸ್ಫುರಣ ಇದು ಈಶ್ವರಾಶ್ರಯವೇ ವಸ್ತುಗಳದ್ದಲ್ಲ ಅಂತ ಹೇಳೋದಕ್ಕೆ ಸತ್ಯಂ ಜ್ಞಾನಮನಂತಂಚ ಶ್ರುತ್ಯ ಬ್ರಹ್ಮೋಪದಿಶ್ಯತೆ ಆ ಶ್ರುತಿ ಬ್ರಹ್ಮವಸ್ತುವನ್ನು ಹೇಳುವಾಗ ಇದೇ ಲಕ್ಷಣವನ್ನು ಹೇಳುತ್ತೆ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂತ ಹಾಗಾಗಿ ಇಲ್ಲಿ ಸತ್ಯ ಜ್ಞಾನ ಪ್ರಕಾಶ ಎಲ್ಲ ಒಂದೇ ಇದು ಪರಮಾತ್ಮಂದೇ ಅಂತ ಶ್ರುತಿ ಕೂಡ ನಮಗೆ ಹೇಳುತ್ತೆ ಪ್ರಮಾಣವೂ ಇದೆ ಅನುಭವದಲ್ಲೂ ಇದೆ ಎರಡೂ ಇದೆ ಇನ್ನು ಅದಕ್ಕಿಂತ ಮಿಗಿಲಾದ್ದು ಯಾವುದು ಇರೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಾರೆ ಇನ್ನು ಜಗತ್ತು ಹೇಗಿದೆ ಅಂದರೆ ಜಾಗ್ರತ್ ಸ್ವಪ್ನೋದ್ಭವಂ ಸರ್ವಂ ಅಸತ್ಯಂ ಜಡ ಮಂಧವತ್ ಈಶ್ವರಶ್ಚಾಹವಿತ್ತೇವಂ ಭಾಸತೆ ಸರ್ವ ಜಂತುಷು ಈ ಹಿಂದಿನ ಶ್ರುತಿ ಏನೊಂದು ಉಲ್ಲೇಖ ಮಾಡಿದ ಸುರೇಶ್ವರರು ಅಂದರೆ ಸತ್ತ ಮತ್ತು ಪ್ರಕಾಶ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂತ ಏನು ತೈತ್ರಿಯ ಉಪನಿಷತ್ತು ಹೇಳುತ್ತೆ ಇದರ ಒಂದು ಉಪದೇಶವನ್ನು ನಾವು ಮನಸ್ಸಲ್ಲಿ ಇಟ್ಕೊಂಡಿದ್ದೆ ಆದರೆ ಜಾಗ್ರತ್ ಸ್ವಪ್ನ ಉದ್ಭವಂ ಸರ್ವಂ ಅಸತ್ಯಂ ಜಡಂ ಅಂಧವದ್ ಈ ಜಾಗ್ರತ್ತು ಮತ್ತು ಸ್ವಪ್ನದಲ್ಲಿ ನಮಗೇನೇನು ಅನುಭವಕ್ಕೆ ಬರುತ್ತಾವೋ ಅದೆಲ್ಲವೂ ಕೂಡ ಜಡವೂ ಹೌದು ಮತ್ತು ಅಸತ್ ಪದಾರ್ಥವೂ ಹೌದು ಈಶ್ವರಶ್ಚ ಅಹಂ ಇತ್ಯೇವಂ ಭಾಸತೆ ಸರ್ವಜಂತುಷು ಹಾಗಾಗಿ ಈಶ್ವರ ನಾನಾಗಿದ್ದೇನೆ ಎಂಬ ಭಾವ ಎಲ್ಲ ಒಂದು ಪ್ರಾಣಿಗಳಲ್ಲಿಯೂ ಕೂಡ ನಮಗೆ ಎದ್ದು ಕಾಣುತ್ತೆ ಎಲ್ಲ ಅಂದರೆ ಇಲ್ಲಿ ಮನುಷ್ಯರನ್ನ ಇಟ್ಕೊಳ್ಬೇಕು ನಾವು ಇದೆಲ್ಲ ಉಪದೇಶಗಳು ಮನುಷ್ಯರಿಗಾದ್ದರಿಂದ ಮನುಷ್ಯರೆಲ್ಲರಲ್ಲಿಯೂ ಕೂಡ ಈ ಒಂದು ಅನುಭವ ಕಾಣುತ್ತೆ ಈಶ್ವರಶ್ಚ ಅಹಂ ಹೇಳುವಾಗ ನಾವು ಅಹಂ ಅಹಂ ಅಂತ ನಮ್ಮನ್ನು ಅಂದರೆ ದೇಹಾದಿಗಳನ್ನು ಇಟ್ಕೊಂಡೇ ಹೇಳಿದ್ದಾದರೂ ಕೂಡ ವಿಚಾರ ಮಾಡಿದಾಗ ದೇಹ ನಾನಲ್ಲ ಇದಲ್ಲ ಅಲ್ಲ ಅಲ್ಲ ಅಂತ ಬಂದಾಗ ಕೊನೆಗೆ ಯಾವುದು ಒಂದೇ ವಸ್ತುವಿನ ಕಡೆ ನಾವೆಲ್ಲರೂ ಹೋಗಲೇಬೇಕು ಹಾಗಾಗಿ ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ನಾವೆಲ್ಲರೂ ಹೇಳೋದು ಈಶ್ವರಶ್ಚಾಹಂ ಅಂತಲೇ ಅದಕ್ಕೆ ಸುರೇಶ್ವರು ಹೇಳ್ತಾರೆ ಈಶ್ವರಶ್ಚಾಹಮಿತ್ಯೇವಂ ಭಾಸತೆ ಸರ್ವ ಜಂತುಷು ಪ್ರತಿಯೊಂದು ಮನುಷ್ಯನಲ್ಲೂ ಕೂಡ ಪ್ರತಿಯೊಬ್ಬನಲ್ಲಿಯೂ ಕೂಡ ಇದು ಎದ್ದು ಕಾಣುತ್ತೆ ಮತ್ತು ಜಗತ್ತು ಅದರ ಸ್ವರೂಪ ಹೇಗೆ ಗೊತ್ತಾಗುತ್ತೆ ಅಂದರೆ ಅರೆ ಪ್ರಕಾಶ ಅನ್ನೋದು ಈಶ್ವರಂದು ಸತ್ ಅನ್ನೋದು ಈಶ್ವರಂದು ಬೇರೆದು ಎಲ್ಲೂ ನಾವು ಕಾಣೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಖಡಾಖಂಡಿತವಾಗಿ ಶ್ರುತಿ ಹೇಳಿದ ಮೇಲೆ ನಿರ್ಣಯಾತ್ಮಕವಾದ ಮಾತನ್ನು ಹೇಳಿದ ಮೇಲೆ ಇನ್ನು ಅದು ಬಿಟ್ಟರೆ ಮತ್ತೆಲ್ಲವೂ ಅಸತ್ತು ಅಂತ ಬೇರೆ ಹೇಳಬೇಕೆ ಬಾಯಿ ಬಿಟ್ಟು ಹೇಳಬೇಕೆ ಬೇಕು ಅಂದರೆ ಮತ್ತು ಬೇರೆ ಶ್ರುತಿ ಹೇಳಬೇಕು ಹೇಳ್ತೇವೆ ನಾವು ಬೇರೆ ಶ್ರುತಿ ಇದೆ ಈ ಶ್ರುತಿಯಿಂದಲೇ ನಾವು ಎಷ್ಟು ಇಟ್ಕೊಳ್ಬೋದು ಅಂತಾರೆ ಸುರೇಶ್ವರ ಇಲ್ಲಿ ಬಂದವರ ಪೈಕಿ ಒಂದು ಉದಾಹರಣೆಗೋಸ್ಕರ ಎಲ್ಲ ಇಲ್ಲಂದರೆ ಇಲ್ಲಿ ಅಂತ ಇಟ್ಕೊಳ್ಬೇಡಿ ಯಾವುದೋ ಒಂದು ಬೇರೆ ಅಂತ ಇಟ್ಕೊಳ್ಳಿ ಇಲ್ಲಿ ಇಟ್ಟಿಗೆ ಮತ್ತೆ ಸುಮ್ಮನೆ ಅನ್ಯಥಾ ಭಾವಿಸಬೇಡ ಒಟ್ಟಿನಲ್ಲಿ ಒಬ್ಬ ಅಧ್ಯಾಪಕ ಅಂತ ಇಟ್ಕೊಳ್ಳೋಣ ಉದಾಹರಣೆ ಒಂದು 30 ಜನ ವಿದ್ಯಾರ್ಥಿಗಳು ಬಂದಿದ್ದಾರೆ ಸರಿಯಾಗಿ ಓದೋನು ಇವನೊಬ್ಬನೇ ಅಂತ ಒಬ್ಬನನ್ನು ಬೆಟ್ಟು ಮಾಡಿ ತೋರಿಸಿದ ಅಧ್ಯಾಪಕ ಅಂತ ಇಟ್ಕೊಳ್ಳೋಣ ಇಟ್ಕೊಳ್ತಾರೆ ಸಾಮಾನ್ಯ ಕೆಲವು ಸಾರಿ ಬೇರೆಯವರೆಲ್ಲ ಚೆನ್ನಾಗಿ ಓದಲಿ ಅನ್ನೋದಕ್ಕೆಲ್ಲ ಹೇಳೋ ಸಂಭವ ಇದೆ ವಾಸ್ತವಿಕವಾಗಿ ಹೇಳೋ ಸಂಭವ ಇದೆ ನಾವು ವಾಸ್ತವಿಕತೆಯನ್ನು ಇಟ್ಕೊಳ್ಳೋಣ ಇವ ಒಬ್ಬನೇ ಸರಿಯಾಗಿ ಓದುವ ಅಂತ ಹೇಳಿದರೆ ಮತ್ತು ಬಿಡದವರೆಲ್ಲ ಓದೋದಿಲ್ಲ ಅನ್ನೋದನ್ನು ಬೇರೆ ಬಾಯಿಬಿಟ್ಟು ಹೇಳಬೇಕು ಹೇಳಬೇಕಾದ್ರೆ ಹೇಳಬೇಕು ಅಷ್ಟು ದೊಡ್ಡರಿದ್ದರೆ ಅಷ್ಟು ದೊಡ್ಡರಿದ್ದರೆ ಹೇಳಬೇಕು ಇಲ್ಲಾಂದರೆ ಅಷ್ಟು ಹೇಳಿದ್ರೆ ಗೊತ್ತಾಗುತ್ತೆ ನೀವು ಒಬ್ಬನೇ ಸರಿಯಾದ ವಿದ್ಯಾರ್ಥಿಗಳು ಸರಿಯಲ್ಲ ಸರಿಯಾದವರಲ್ಲ ಅನ್ನೋದು ಸ್ಪಷ್ಟ ಹಾಗೆ ಪ್ರಕಾಶ ಮತ್ತು ಸತ್ಸ್ವರೂಪ ಅದು ಪರಮಾತ್ಮಂದೇ ಈಶ್ವರಂದೇ ಅಂತ ಸ್ಪಷ್ಟವಾಗಿ ಶ್ರುತಿ ಹೇಳಿದ ಮೇಲೆ ಇನ್ನು ಜಗತ್ತಿನಲ್ಲೂ ಪ್ರಕಾಶ ತೋರುತ್ತೆ ಜಗತ್ತಿನಲ್ಲೂ ಇರುವಿಕೆ ಕಾಣುತ್ತೆ ಯಾಕಾಗಬಾರ್ದು ಇತ್ಯಾದಿ ಇತ್ಯಾದಿ ವಿಚಾರ ಮಾಡಿದರೆ
ಅಂತ ಸುರೇಶ್ವರ ಮಾತು. ನಿರ್ವಿಕಲ್ಪಶ್ಚ ಶುದ್ಧಶ್ಚ ಮಲಿನಶ್ಚ ಇತ್ಯಹಂ ತ್ರಿಧಾ. ಇದೊಂದು ವಿಶೇಷವಾಗಿ ಹೇಳ್ತಾರೆ ಸುರೇಶ್ವರು. ಆ ಪ್ರಸಂಗವಶಾತ್ ಅದನ್ನು ಹೇಳ್ತಾರೆ. ಅಹಂಕಾರ ಅನ್ನೋದೇನಿದೆ, ಇದು ಮೂರು ವಿಧವಾಗಿರುತ್ತಂತೆ. ಒಂದು ನಿರ್ವಿಕಲ್ಪ, ಇನ್ನೊಂದು ಶುದ್ಧ, ಮತ್ತೊಂದು ಮಲಿನ ಅಂತ ಮೂರು ವಿಧವಾಗಿ ಅಹಂಕಾರ ಇರುತ್ತೆ. ಅದು ಏನೇನು ಅದನ್ನು ಬಿಡಿಸ್ತಾರೆ. ನಿರ್ವಿಕಲ್ಪಂ ಪರಂ ಬ್ರಹ್ಮ, ಇದು ಚೆನ್ನಾಗಿ ವಿಭಾಗವನ್ನು ನಮಗೆ ತಿಳಿಸಿಬಿಡುತ್ತಾರೆ. ನಿರ್ವಿಕಲ್ಪವಾದ ಅಹಂಕಾರ ಯಾವುದಂದರೆ ಅದು ಪರಂ ಬ್ರಹ್ಮ. ಪರಬ್ರಹ್ಮವೇ ನಿರ್ವಿಕಲ್ಪವಾದ ಅಹಂಕಾರ. ನಿರ್ಧೂತಾಖಿಲ ಕಲ್ಪನಂ, ಎಲ್ಲ ವಿಧವಾದಂತಹ ಕಲ್ಪನೆಗಳನ್ನು ಮೀರಿರತಕ್ಕಂತಹದ್ದು. ಧೂಳಿ ಅಂಧಕಾರ ಧೂಮಾಭ್ರ ನಿರ್ಮುಕ್ತ ಗಗನೋಪಮಂ. ಒಂದು ಸುಂದರವಾದ ದೃಷ್ಟಾಂತ ಕೊಡ್ತಾರೆ. ಧೂಳು, ಕತ್ತಲೆ, ಆಮೇಲೆ ಹೊಗೆ ಇತ್ಯಾದಿ ಕೊಳೆಗಳು ಯಾವುದೂ ಇಲ್ಲದೇ ಇದ್ದಾಗ ಒಂದು ಆಕಾಶ ಅನ್ನೋದು ಎಷ್ಟು ನಿರ್ಮಲವೋ ಅದೇ ರೀತಿ ನಿರ್ವಿಕಲ್ಪ ಅನ್ನತಕ್ಕಂತಹ ಅಹಂಕಾರ ಇದೆಯಲ್ಲ ಅದರ ಸ್ವರೂಪ ಇರುತ್ತೆ. ಅದು ಪರಬ್ರಹ್ಮ ಒಂದೇ, ಪರಬ್ರಹ್ಮವೇ ಅಂತ ಮೊದಲನೆಯದು. ಅದಾದಮೇಲೆ ಶುದ್ಧ ಅಹಂಕಾರ ಯಾವುದು ಅಂದರೆ, ವಿವೇಕ ಸಮಯೇ ಶುದ್ಧಂ ದೇಹಾದೀನಾಂ ವ್ಯಪೋಹನಾತ್ ಯಥಾ ಅಂತರಿಕ್ಷಂ ಸಂಕ್ಷಿಪ್ತ ನಕ್ಷತ್ರೈಹಿ ಕಿಂಚಿರೀಕ್ಷ್ಯತೆ. ವಿಚಾರ ಮಾಡಿದ ಸಾಧಕ, ವಿಚಾರ ಮಾಡಿ ಈ ದೇಹಾದಿಗಳ ಒಂದು ಹಣೆ ಬರಹ ಮನಸ್ಸಿಗೆ ಪರಿಪೂರ್ಣವಾಗಿ ತಗೊಂಡ, ಇದೆಲ್ಲ ಅಸತ್ಕಲ್ಪವಾದಂಥ ವಸ್ತುಗಳು, ಜಡವಾದ ವಸ್ತುಗಳು, ಚಿಕ್ಕಾಸಿನ ಪ್ರಯೋಜನ ಅಂತ ಅನ್ನೋದು ಇದರಿಂದ ಇಲ್ಲ ಅಂತ ತೀರ್ಮಾನ ಮಾಡಿದ ಮಾಡ್ತಾರೆ. ಅಂಥ ಸಂದರ್ಭದಲ್ಲಿ ಅವನ ಒಂದು ಅಹಂಕಾರದ ಹೇಗಿರುತ್ತೆ ಅಂದರೆ ಶುದ್ಧ ಅಹಂಕಾರ ಅಂತ ಕರೆಯಲ್ಪಡುತ್ತೆ ಅಂತೆ. ಅದು ಹೇಗೆ ಅಂದರೆ ಉದಾಹರಣೆ ಕೊಡ್ತಾರೆ. ಯಥ ಅಂತರಿಕ್ಷಂ ಸಂಕ್ಷಿಪ್ತ ನಕ್ಷತ್ರೈ ಕಿಂಚಿರೀಕ್ಷ್ಯತೆ. ಆಕಾಶ ನಕ್ಷತ್ರಗಳಿಂದ ಕೂಡಿದಂತಹ ಒಂದಷ್ಟು ಭಾಗ ನಾವು ಹೇಗೆ ನೋಡ್ತೇವೆಯೋ ಹಾಗೆ ಈ ಶುದ್ಧ ಅಹಂಕಾರದಿಂದ ಇರತಕ್ಕಂಥ ಒಂದು ವ್ಯಕ್ತಿತ್ವವನ್ನು ಅಥವಾ ಅದರೊಂದು ಸ್ವರೂಪವನ್ನು ನಾವು ಕಾಣಬಹುದು ಅಂತ ಹೇಳ್ತಾರೆ. ಅಂದರೆ ನಿರ್ವಿಕಲ್ಪವಾದ್ದು ನಮಗೆ ಮನಸ್ಸಿಗೆ ಬಂತು ಅಂತಂದರೆ, ಯಾಕೆ ನಿರ್ವಿಕಲ್ಪದಲ್ಲಿ ಏನೂ ಇಲ್ಲ, ಮಾಲಿನ್ಯ ಅನ್ನೋದು ಇಲ್ಲವೇ ಇಲ್ಲ. ಆದರೆ ಶುದ್ಧ ಅಹಂಕಾರದಲ್ಲಿ ಹಾಗಲ್ಲ, ದೇಹಾದಿಗಳ ಒಂದು ಯೋಗ್ಯತೆ, ಅದರೊಂದು ಅರ್ಹತೆ, ಅದು ಮನಸ್ಸಿಗೆ ಬಂದು ಆ ವಿವೇಕ ಚೆನ್ನಾಗಿ ಇದು ಆತ್ಮವಸ್ತು ಇದು ಅನಾತ್ಮವಸ್ತು ಅನ್ನುವ ಒಂದು ನಿರ್ಣಯ ಅವನಿಗೆ ಮನಸ್ಸಿಗೆ ಬಂದಿರುತ್ತೆ. ಆವಾಗ ಅವನ ಅಹಂಕಾರ ಅದು ಶುದ್ಧ ಅಹಂಕಾರ ಅಂತ ಕರೆಯಲ್ಪಡುತ್ತೆ. ಅದಕ್ಕೆ ಉದಾಹರಣೆ ಅಂತರಿಕ್ಷದ್ದು, ಆಕಾಶದ್ದೆ. ಆಮೇಲೆ ಮಲಿನ ಅಹಂಕಾರ ಹೇಗೆ ಅಂದರೆ, ದೇಹೇಂದ್ರಿಯಾದಿ ಸಂಸರ್ಗಾತ್ ಮಲಿನಂ ಕಲುಷೀಕೃತ. ದೇಹೇಂದ್ರಿಯಗಳನ್ನು ಎಲ್ಲ ಇಟ್ಟುಕೊಂಡು ಯಾರ ಒಂದು ಅಹಂಕಾರ ಹೊಳೆಯಿಂದ ಕೂಡಿದೆಯೋ, ಯಥಾ ಆಕಾಶಂ ತಮೋರೂಢಂ ಸ್ಫುರತ್ಯನವಕಾಶವತ್. ಅದ್ಭುತವಾದ ಉದಾಹರಣೆ ಕೊಡ್ತಾರೆ ಸುರೇಶ್ವರ್. ಮೂರಕ್ಕೂ ಆಕಾಶವೇ ಉದಾಹರಣೆ, ಇದನ್ನು ಮರೆಯುವಂಗಿಲ್ಲ ನಾವು. ಮೂರಕ್ಕೂ ಆಕಾಶವೇ ಉದಾಹರಣೆ. ಮೊದಲನೇದಕ್ಕೆ ಪರಿಶುಭ್ರವಾದ ಆಕಾಶ, ಎರಡನೇದಕ್ಕೆ ಒಂದಷ್ಟು ನಕ್ಷತ್ರಗಳಿಂದ ಕೂಡಿದ ಆಕಾಶ, ಮೂರನೇದಕ್ಕೆ ಪರಿಪೂರ್ಣವಾಗಿ ಕತ್ತಲೆಯಿಂದ ಕೂಡಿದ ಆಕಾಶ. ತಮೋರೂಢಂ ಅದು ಹೇಗೆ ಅಂತಂದರೆ, ಸ್ಫುರತಿ ಅನವಕಾಶವತ್. ಕತ್ತಲೆ, ದಟ್ಟವಾದ ಕತ್ತಲೆ ಆವರಿಸಿದಾಗ ಇಲ್ಲೊಂದು ಆಕಾಶ ಅನ್ನೋದು ಇದೆ ಅಂತಲೂ ನಮ್ಗೆ ಗೊತ್ತಾಗೋದಿಲ್ವೇ, ಅವಕಾಶವೇ ಇಲ್ಲ ಅಂದ್ಕೊಂಡ್ಬಿಡ್ತೇವೆ ನಾವು. ಯಾಕಂದರೆ ಏನು ಕಾಣೋದೇ ಇಲ್ಲ, ಕತ್ತಲೆ ಒಂದೇ ಕಾಣೋದು, ಆಕಾಶದ ಒಂದು ಇದೆ ನಮ್ಮ ಮನಸ್ಸಿಗೆ ಬರೋದಿಲ್ಲ. ಮುಂದೆ ಯಾರು ನಿಂತರೂ ಗೊತ್ತಾಗೋದಿಲ್ಲ, ಏನು ಇಲ್ಲವೇ ಇಲ್ಲ, ಬರೀ ಕತ್ತಲೆ ಅಷ್ಟೇ. ಅಂದರೆ ಆಕಾಶ ಇಲ್ಲ ಅಂತ ತಿಳ್ಕೊಂಡ ಹಾಗೆ, ಅನವಕಾಶ ಅಂತ ಮನಸ್ಸಿಗೆ ಬರುತ್ತೆ ನಮಗೆ ಬಂದ ಹಾಗೆ. ಈ ಮಲಿನ ಅಹಂಕಾರ ಯಾಕಂದರೆ ಅವನ ದೇಹ ಇಂದ್ರಿಯ ಇದೆಲ್ಲ ಸೇರಿಕೊಂಡು ಅಹಂಕಾರಕ್ಕೆ ಗಂಟು ಹಾಕ್ಕೊಂಡಿರೋದ್ರಿಂದ, ಕೊಳೆ ಅಂದರೆ ಪರಮ ಕೊಳೆ ಎಷ್ಟರ ಮಟ್ಟಿಗೆ ಅಂದರೆ, ಅವನಿಗೆ ಇನ್ನೇನೂ ಕಾಣೋದಿಲ್ಲ, ಬರೇ ದೇಹ ಇಂದ್ರಿಯಗಳಷ್ಟೇ ಕಾಣೋದು ಅಷ್ಟೇ. ಅದಕ್ಕೆ ಸೋಪ್ ಹಾಕೋದು, ಅದಕ್ಕೆ ಇನ್ನೊಂದು ಹಾಕೋದು, ಮತ್ತೊಂದು ಹಾಕೋದು, ಇನ್ನೊಂದು ಮಾಡೋದು, ಅದೆಂಥದ್ದೆಲ್ಲ ಮಾಡಬೇಕಲ್ಲ, ಮಾಡೋದು ಅಷ್ಟೇ. ಯಾಕಂದರೆ ಕಾಣೋದೇವನಿಗೆ ಅದು ಬೇರೆ ಕಾಣೋದೇ ಇಲ್ಲ, ಬೇರೆ ಕಂಡ್ರೆ ತಾನೇ ಬೇರೆ ಕಡೆ ಹೋಗಬೇಕು. ದೇಹೇಂದ್ರಿಯಾದಿ ಸಂಸರ್ಗಾತ್ ಮಲಿನಂ ಕಲುಷೀಕೃತಂ ಯಥಾಕಾಶಂ ತಮೋರೂಢಂ ಸ್ಫುರತ್ಯನವಕಾಶವತ್.
ಆ ಜ್ಞಾನ ಬಂದಾಗ ಅದು ಎಲ್ಲಿಂದ ಉದಾಹರಣೆಗಳು ಸರಳವಾದ್ದು ಬರ್ತವೆ ಅಂತ ಊಹೆಯೂ ಕೂಡ ಮಾಡೋದಕ್ಕೆ ಸಾಧ್ಯವಿಲ್ಲ. ಕೃಷ್ಣವೇಸರಿ ಯಾವಾಗ ಹೇಳ್ತಾ ಇದ್ರು ಪಾಠ ಮಾಡೋ ಏನು ಅಂತಂದರೆ, ಅವರು ಕೆಲವೆಲ್ಲ ಪಟ್ಟಿ ಅವರದ್ದು ಅಚ್ಯುತ ಕೃಷ್ಣಾನಂದರು ಅಂತ, ಅವರು ತೈತ್ರಿಯ ಭಗವತ್ಪಾದರ ಭಾಷ್ಯಕ್ಕೆ ಒಂದು ವನಮಾಲ ಅಂತ ವ್ಯಾಖ್ಯಾನ ಬರೆದಿದ್ದಾರೆ. ಆ ವನಮಾಲ ವ್ಯಾಖ್ಯಾನ ಇಷ್ಟು ಸುಂದರವಾಗಿದೆ, ಭಗವತ್ಪಾದರು ಭಾಷ್ಯದಲ್ಲಿ ಹೇಳಿದ್ದನ್ನು ಬಿಡಿಸಿ 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 ಹೇಳ್ತಾರೆ, ಅಲ್ಲಿ ಎಲ್ಲೂ ಪಾಂಡಿತ್ಯದ ಪ್ರದರ್ಶನವೇ ಇಲ್ಲ. ಅಷ್ಟೇ ಅಲ್ಲ, ಪಾಂಡಿತ್ಯದ ಪ್ರದರ್ಶನ ಇಲ್ಲ ಅಂತ ನಾವು ಅದನ್ನು ಅಷ್ಟು ಸುಲಭವಾಗಿ ಅಲ್ಲಗಳಿವಂಗಿಲ್ಲ. ಪಾಂಡಿತ್ಯ ಭೂಯಿಷ್ಠವಾಗಿದೆ, ಗಾಂಭೀರ್ಯ ಪರಮ ಗಾಂಭೀರ್ಯ ಆ ವ್ಯಾಖ್ಯಾನ. ಆದರೆ ಇಂಥ ಒಂದು ಸರಳ ರೀತಿಯಲ್ಲಿ ಅದನ್ನು ಮಾಡ್ಕೊಂಡು ಹೋಗ್ತಾರೆ, ಮತ್ತು ಭಾಷ್ಯದ ಪೂರ್ಣ ಒಂದು ಅದನ್ನು ಬಿಡಿಸಿ ಹೇಳುವ ಶೈಲಿ ಅದು ಅಚ್ಯುತ ಕೃಷ್ಣಾನಂದರದ್ದೇ ಒಂದು ಶೈಲಿ. ಅದಕ್ಕೆ ಜೋಸರು ಹೇಳೋದು ಈ ಅಚ್ಯುತ ಕೃಷ್ಣಾನಂದರನ್ನು ನೀವು ಇಟ್ಕೊಳ್ಳಿ ಅಂತ ಒಂದು. ಎರಡನೇದು ಸೂತ್ರ ಭಾಷ್ಯಕ್ಕೆ ರತ್ನಪ್ರಭಾ ಅಂತ ಒಂದು ವ್ಯಾಖ್ಯಾನವಿದೆ. ರಾಮಾನಂದರು ಅಂತ ಅವರು ಯತಿಗಳು, ಅವರು ಬಹಳ ಮಹಾಜ್ಞಾನಿಗಳು, ನಮ್ಮ ಗುರುಗಳು ಚಂದ್ರಶೇಖರ ಭಾರತಿ ಸ್ವಾಮಿಗಳು ಹೇಳ್ತಾ ಇದ್ರು ಅಂತ ಜೋಸರು ಹೇಳ್ತಾ ಇದ್ರು. ಕೃಷ್ಣವೇಸರು ಏನಂತಂದರೆ, ನೀವು ಸೂತ್ರ ಭಾಷ್ಯಕ್ಕೆ ರತ್ನಪ್ರಭಾ ಇಟ್ಕೊಳ್ಳಿ ಸಾಕು ಅಂತ ಹೇಳ್ತಿದ್ರು ಅಂತ ಹೇಳಿ. ನೀವು ಅಷ್ಟು ಪ್ರಾಮಾಣಿಕ ಬುದ್ಧಿ ಅದರಲ್ಲಿ, ಯಾಕೆ ಅವರು ಹಾಗೆ ಬರೆದಿದ್ದಾರೆ. ಅವರ ವಾಕ್ಯಗಳು ಇದು ಜಟಿಲತೆ ಅಲ್ಲಾರು ನಮಗೆ ಅಕಸ್ಮಾತ್ ನಮಗುಂಟಾದರೆ ನಮ್ಮ ಬುದ್ಧಿ ಕಾರಣದಿಂದ, ಅದೇನು ಬೇರೆ ಕಾರಣ ಇರೋದಕ್ಕೆ ಸಾಧ್ಯವಿಲ್ಲ. ಅದನ್ನು ತಿಳಿ ಮಾಡಿದ ರೀತಿ ಇದೆಯಲ್ಲ ಅನ್ಯಾದೃಶವಾದ್ದು ರಾಮ ಅವರದ್ದು ರತ್ನಪ್ರಭಾಕಾರರದ್ದು. ಹಾಗೆ ಅವರಿಗೆ ರತ್ನಪ್ರಭಾಕಾರರಂತಲೇ ಗೌರವದಿಂದ ನಾವು ಹೇಳ್ತಾ ಅದನ್ನು ಅನುಸರಿಸ್ತೇವೆ. ಯತಿ ಪರಂಪರೆಯಲ್ಲಿ ಅದಕ್ಕೆ ಬಹಳ ಬೆಲೆ ಇದೆ, ಅದಕ್ಕೆ ರತ್ನಪ್ರಭಾ ವ್ಯಾಖ್ಯಾನಕ್ಕೆ. ವಿದ್ವಾಂಸರ ಇದರಲ್ಲಿ ಭಾಮತೆಗೂ ಇದೆ, ಪರಿಮಳಕ್ಕೂ ಇದೆ, ಕಲ್ಪತರುಗೂ ಇದೆ. ಆದರೆ ಯತಿ ಪರಂಪರೆಯಲ್ಲಿ ರತ್ನಪ್ರಭಾ ವ್ಯಾಖ್ಯಾನಕ್ಕೆ ವಿಶೇಷವಾದಂಥ ಒಂದು ಮಹತ್ವವಿದೆ. ಅದು ಈ ಕಾರಣಕ್ಕಾಗಿ ಅವರು ಜ್ಞಾನಿಗಳಾದ್ದರಿಂದ ಹಾಗೆ ಬರೀತಾರೆ ಅಂತ ಹೇಳ್ತಾರೆ ಜೋಯಿಸರು. ಇನ್ನು ಸದಾಶಬ್ರಹ್ಮೇಂದ್ರದ ಉದಾಹರಣೆ ಕೊಡ್ತಾರೆ. ಸದಾಶಬ್ರಹ್ಮೇಂದ್ರದ್ದು ಬ್ರಹ್ಮಸೂತ್ರ ವೃತ್ತಿಯಾಗಲಿ, ಯೋಗ ಸೂತ್ರ ವೃತ್ತಿಯಾಗಲಿ, ಅಥವಾ ಅವರ ಇನ್ನು ಉಳಿದಂತಹ ಒಂದು ಕೃತಿಗಳಾಗಲಿ, ಅದು ಇಷ್ಟು ಸರಳವಿದೆ. ಯಾಕಂದರೆ ಅವರಿಗೆ ಅನುಭವದ ಒಂದು ಇದು ಹಿನ್ನೆಲೆಯಲ್ಲಿ ಬಂದಿದ್ದಲ್ಲ. ಹಾಗೆ ಅದರಲ್ಲಿ ಎಲ್ಲೂ ನಮಗೆ ಇನ್ನು ಅದನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಇನ್ನೊಂದು ಬೇಕು ಅನ್ನೋ ಪರಿಸ್ಥಿತಿ ಇಲ್ಲ ಆ ಥರ ಗ್ರಂಥಗಳು. ಹಾಗೆ ಕೊನೆಗೆ ಅವರು ಹೇಳೋದು ವಿವೇಕ ಚೂಡಾಮಣಿ ವ್ಯಾಖ್ಯಾನ ಗುರುಗಳದ್ದು, ನೀವು ಅದನ್ನು ನೋಡಿಯಂತೆ ಆ ಶ್ಲೋಕಕ್ಕೆ ಬರೆದಂಥ ವ್ಯಾಖ್ಯಾನ ಅದು ಎಷ್ಟು ಸಲಹೆ ಅಂತ. ಅಷ್ಟು ಶಾಸ್ತ್ರದ ಎಲ್ಲ ಇದನ್ನು ಇಟ್ಟುಕೊಂಡು ಅನುಮಾನ ಪ್ರಯೋಗ ಮಾಡಬೇಕಾದ್ರೆ ಅನುಮಾನ ಪ್ರಯೋಗ, ಮೀಮಾಂಸಾ ಉದಾಹರಣೆ ಮಾಡಬೇಕಾದ್ರೆ ಮೀಮಾಂಸಾ, ಶ್ರುತಿ ಅಂತೂ ಪ್ರಶ್ನೆನೇ ಇಲ್ಲ, ಯೋಗ ವಾಸಿಷ್ಠ ಉಪದೇಶ ಇದು ಉಪದೇಶ ಸಹಸ್ರ ಇದು ಎಲ್ಲ ಅಲ್ಲಲ್ಲಿ ಅಲ್ಲಲ್ಲಿ ಎಲ್ಲೆಲ್ಲಿ ಬೇಕು ಅಲ್ಲಲ್ಲಿ ಜೋಡಿಸಿ ಅಷ್ಟು ಸರಳವಾಗಿ ಚೆನ್ನಾಗಿ ಬರೆದರೆ. ಇದೆಲ್ಲ ಅವರು ಕೊಡೋ ಪಟ್ಟಿಯಲ್ಲಿ ಸೇರಿದಂಥ ಹೆಸರುಗಳು. ಆಮೇಲೆ ಕೊನೆಗೆ ಅವರು ಹೇಳೋದು ಇದೆಲ್ಲ ಯಾಕೆ ಅಂತಂದರೆ ಅವರು ಅನುಭವದಿಂದ ಹೇಳಿದ್ದು, ವಿಚಾರ ಮಾಡಿ ಬರೆದಿದ್ದಲ್ಲ, ಇದೇ ಕಾರಣ ಅಂತ ಹೇಳ್ತಿದ್ರು. ಹಾಗೆ ಸುರೇಶ್ವರದ್ದು ಮಾತಿದೆಯಲ್ಲ, ಒಂದೇ ಆಕಾಶವನ್ನು ಇಟ್ಟುಕೊಂಡು ನಿರ್ವಿಕಲ್ಪ ಅಹಂಕಾರ, ಶುದ್ಧ ಅಹಂಕಾರ, ಆಮೇಲೆ ಮಲಿನ ಅಹಂಕಾರವನ್ನು ವಿವರಿಸಿದ ರೀತಿ ನಮಗೆ ಮನಸ್ಸಿಗೆ ತಗೊಂಡ್ರೆ ಅದು ಎದ್ದು ಕಾಣುತ್ತೆ. ಕೊನೆಗೆ ಒಂದು ಮಾತನ್ನು ಹೇಳ್ತಾರೆ ಸುರೇಶ್ವರು, ಅಹಮಿತ್ಯೈಶ್ವರಂ ಭಾವಂ ಯದಾ ಜೀವ ಪ್ರಬುಧ್ಯತೆ ಸರ್ವಜ್ಞ ಸರ್ವಕರ್ತ ತದಾ ಜೀವೋ ಭವಿಷ್ಯತಿ. ಈ ಅಹಂಕಾರ ಮೂರು ವಿಧ ಅಂತ ಹೇಳಿದ್ದು ಈ ಕಾರಣಕ್ಕಾಗಿ. ಯಾವ ಕಾರಣಕ್ಕೆ ಅಂದರೆ, ಉತ್ತಮ ಅಹಂಭಾವ ಯಾವುದಿದೆಯೋ ಅಂದರೆ ನಿರ್ವಿಕಲ್ಪ ಅಹಂಭಾವ, ಆ ಒಂದು ಅಹಂಭಾವ ಅಹಮಿತ್ಯ ಐಶ್ವರ್ಯ ಐಶ್ವರಂ ಭಾವ, ಈಶ್ವರನ ಒಂದು ಇದರಲ್ಲಿ ಒಂದಾಗುವಿಕೆ, ತಾದಾತ್ಮ್ಯವನ್ನು ಹೊಂದುವಂತಹದ್ದು ಅದು. ಯದಾ ಜೀವ ಪ್ರಬುದ್ಧತೆ, ಜೀವನಿಗೆ ಯಾವಾಗ ಈ ಸಾಕ್ಷಾತ್ಕಾರ ಆಗುತ್ತೋ ಆವಾಗ ಸರ್ವಜ್ಞ ಸರ್ವಕರ್ತಾಚ ತದಾ ಜೀವೋ ಭವಿಷ್ಯತಿ. ಆಗ ಜೀವ ಅವ ಈ ಅಲ್ಪಜ್ಞ ಇನ್ನೊಂದು ಮತ್ತೊಂದೆಲ್ಲ ಹೋಗಿ ಸರ್ವಜ್ಞ ಆಗ್ತಾನೆ ಸರ್ವಕರ್ತನಾಗ್ತಾನೆ ಅದರಲ್ಲಿ ಸಂದೇಹವಿಲ್ಲ. ಯಾವಾಗ ಅಂದರೆ ಈ ನಿರ್ವಿಕಲ್ಪ ಅಹಂಭಾವ ಬಂದಾಗ ಅಂತ ಹೇಳ್ತಾರೆ. ಹಾಗಾಗಿ ಏನು ಅಂದರೆ,
ಮಾಯಯಾ ಅಧಿಕ ಸಂಮೂಢ ವಿದ್ಯಯೇಶ ಪ್ರಕಾಶತೆ ನಿರ್ವಿಕಲ್ಪಾನುಸಂಧಾನೇ ಸಮ್ಯಗ ಆತ್ಮ ಪ್ರಕಾಶತೆ. ಅದಕ್ಕಾಗಿ ನಾವೆಲ್ಲರೂ ಮಾಡಬೇಕಾದ್ದೇನೆಂದರೆ ಆ ನಿರ್ವಿಕಲ್ಪಾನುಸಂಧಾನವನ್ನು ಮಾಡಬೇಕು. ಆವಾಗ ಆತ್ಮನ ಪ್ರಕಾಶ ಸ್ವರೂಪ ಅದು ನಮಗೆ ಆ ಅನುಭವಕ್ಕೆ ಬರುತ್ತೆ. ಅದಕ್ಕೆ ವಿದ್ಯೆಯ ವಿದ್ಯೆಯಿಂದ ಮಾಯೆ ಅನ್ನತಕ್ಕಂಥದ್ದೇನಿದೆ ಅದರಿಂದ ಮೂಢನಾದಂತಹ ಜೀವಾತ್ಮ ಅದೆಲ್ಲವನ್ನು ಕಳಚಿ ಸ್ವಯಂ ಪ್ರಕಾಶನಾಗಿ ಶೋಭಿಸ್ತಾನೆ. ಅಂದರೆ ಅದಕ್ಕೆ ವಿಶೇಷವಾದಂಥ ಪ್ರಯತ್ನವನ್ನು ನಾವು ಮಾಡಬೇಕು ಅನ್ನೋದಕ್ಕಾಗಿ ಇಷ್ಟನ್ನು ನಾನು ಹೇಳಿದ್ದೇನೆ ಅಂತ ಹೇಳ್ತಾ, ಅವಿದ್ಯಾಖ್ಯ ತಿರೋಧಾನ ವ್ಯಪಾಯೇ ಪರಮೇಶ್ವರ ದಕ್ಷಿಣಾಮೂರ್ತಿ ರೂಪೋಸೌ ಸ್ವಯಮೇವ ಪ್ರಕಾಶತೆ. ಈ ಅವಿದ್ಯೆ ಎಂಬಂತಹ ಕತ್ತಲೆಯಿಂದ ಮುಚ್ಚಲ್ಪಟ್ಟಂತಹ ಪರಮೇಶ್ವರ ಯಾವಾಗ ವಿದ್ಯೆಯಿಂದ ಆ ಕತ್ತಲೆಯನ್ನು ದೂರ ಮಾಡಿಕೊಳ್ತಾನೋ ಆವಾಗ ದಕ್ಷಿಣಾಮೂರ್ತಿ ಸ್ವರೂಪನಾಗಿ ಸ್ವಯಂ ಪ್ರಕಾಶನಾಗಿ ಶೋಭಿಸ್ತಾನೆ ಅಂತ ಈ ನಾಲ್ಕನೇ ಸ್ತೋತ್ರದ ಒಂದು ವ್ಯಾಖ್ಯಾನವನ್ನು ಸುರೇಶ್ವರರು ಉಪಸಂಹಾರ ಮಾಡುತ್ತಾರೆ. ಅಲ್ಲಿಗೆ ಒಟ್ಟಿನಲ್ಲಿ ನಾಲ್ಕನೇ ಒಂದು ಸ್ತೋತ್ರದ ಸಾರಾಂಶ ಏನು ಅಂತ ನಾವು ಮನಸ್ಸಿಗೆ ತಂದುಕೊಡೋದಾದರೆ, ಯಾವ ಪರಮಾತ್ಮನ ಜ್ಞಾನ ಅದು ಒಂದು ಕೊಡದ ಒಳಗೆ ಇರುವ ದೀಪದ ಪ್ರಕಾಶದ ಪ್ರಕಾಶ ಅಥವಾ ದೀಪದ ಪ್ರಭೆ ಅದು ತೂತುಗಳ ಮೂಲಕ ಹೊರಗಿನ ವಸ್ತುಗಳನ್ನು ಹೋಗಿ ಹೇಗೆ ಬೆಳಗುತ್ತೋ ಹಾಗೆ ಈ ದೇಹವೆಂಬಂತಹ ಅನೇಕ ತೂತುಗಳಿಂದ ಕೂಡಿದಂತಹ ತೂತುಗಳಂದರೆ ಇಲ್ಲಿ ಇಂದ್ರಿಯಗಳು, ಇಂದ್ರಿಯಗಳ ಮೂಲಕ ಆ ತೂತುಗಳೆಂಬಂತಹ ಅಥವಾ ಇಂದ್ರಿಯಗಳೆಂಬಂತಹ ತೂತುಗಳೇನಿದೆ ಅದರ ಮೂಲಕ ಈ ಪರಮಾತ್ಮನ ಜ್ಞಾನ ಅನ್ನೋದು ಹೊರಗೆ ಹೋಗುತ್ತೆ. ಅದು ನಮಗೆ ಅಲ್ಲಿ ಅದರ ಒಂದು ಇರುವಿಕೆ ಇದ್ದಾಗ ಕಾಣುತ್ತೆ. ಸತ್ ಮತ್ತು ಪ್ರಕಾಶ ಹೊರತು ಅದು ವಾಸ್ತವಿಕವಾಗಿಯೂ ಆ ಒಳಗಿನ ಪ್ರಕಾಶವೇ ಹೊರಗೆ ಹೋಗಿರತಕ್ಕಂಥದ್ದು ಹೋಗುವಂತಹದ್ದು. ಅಂತಹ ಜ್ಞಾನಸ್ವರೂಪನಾಗಿರತಕ್ಕಂಥ ದಕ್ಷಿಣಾಮೂರ್ತಿ, ಯಾವ ಜ್ಞಾನ ನಮ್ಮ ಒಳಗಿಂದ ಹೊರಗೆ ಹೋಗುತ್ತೋ ವಸ್ತುಗಳ ಪ್ರತ್ಯಕ್ಷವಾಗುವಾಗ ಅಥವಾ ಪ್ರಪಂಚದ ಒಂದು ಅನುಭವಕ್ಕೆ ಬರುವಾಗ ಅಂಥ ಜ್ಞಾನಸ್ವರೂಪನಾದ ದಕ್ಷಿಣಾಮೂರ್ತಿ ಸ್ವರೂಪನಾದ ಗುರುಮೂರ್ತಿಯನ್ನು ನಾನು ನಮಸ್ಕರಿಸ್ತೇನೆ ಅಥವಾ ಗುರುಮೂರ್ತಿಯಾದ ದಕ್ಷಿಣಾಮೂರ್ತಿಯನ್ನು ನಮಸ್ಕರಿಸ್ತೇನೆ, ಹೇಗಾದರೂ ಸರಿ, ಒಟ್ಟಿನಲ್ಲಿ ದಕ್ಷಿಣಾಮೂರ್ತಿಗೆ ನಮಸ್ಕಾರ ಅಂತ ಈ ಒಂದು ಸ್ತೋತ್ರದಲ್ಲಿ ಭಗವತ್ಪಾದರು ಹೇಳ್ತಾರೆ. ಏನಾದ್ರು ಸಂದೇಹ ಇದ್ದರೆ ಕೇಳಿ. ಏನು ಸಂದೇಹ ಗೊತ್ತಾಗಲಿಲ್ಲ ನನಗೆ ಇನ್ನೂ ಕೂಡ. ಎರಡೆರಡು ಅಲ್ಲ, ನೀವು ಒಂದೇ ಅಂತ ಹೇಳ್ತಿರೋ, ಒಂದೇ ಅಂತ ನನಗೆ ಕೇಳ್ತಾ ಇದ್ದೀರಾ, ಅಲ್ಲ ಏನು ಸಂದೇಹ ಅಲ್ಲಿ ಅಂತ ಗೊತ್ತಾಗೋದಿಲ್ಲಲ್ಲ, ಯಾತಕ್ಕೆ ಆ ಥರ ಯೋಚನೆ ಮಾಡ್ತಾ ಇದ್ದೀರಿ ಅಂತ ನಾನು ಕೇಳೋದೀಗ. ಯಾಕೆ ಹಾಂ ಮನಸ್ಸಿಂದ ಬುದ್ಧಿಯಿಂದ ಚಿಂತನೆ ಮಾಡಿ ಏನಾಯಿತು? ಆಗಲೇ ಏನಾಯಿತು? ಅಲ್ಲ ಕನ್ಫ್ಯೂಷನ್ ಹೇಗೆ ಅಂತ ನಾನು ಕೇಳೋದು. ನೀವು ಮಾಡಿಕೊಂಡ್ರೆ ಎಷ್ಟು ಬಿಟ್ಟರೆ ಸುರೇಶ್ವರ್ ಹೇಳಿದ್ದಲ್ಲಿ ಸಂದೇಹಕ್ಕೆ ಅವಕಾಶವಿಲ್ಲ. ಯಾಕೆ ಅಂತಂದರೆ ಸುಷುಪ್ತಿಯಲ್ಲಿ ನಾನು ಹೇಳಿದೆ ಅದು ಏನೇ ಇದ್ದರೂ ಕೂಡ ಅವಿದ್ಯೆ ಅನ್ನೋದು ಇದೆ ಅಂತ ನಾನು ಹೇಳಿದೆ ನಿಮಗೆ, ನೀವು ಅದನ್ನು ಮರೆತು ಬಿಡೋದಾ? ಸುಷುಪ್ತಿಯಲ್ಲಿ ಅವಿದ್ಯೆ ಇದೆ, ಅಜ್ಞಾನವಿದೆ. ಯಾಕೆ? ಅಹಂ ಸುಖಂ ಅಸ್ವಾಪ್ಸಂ ನ ಕಿಂಚಿದ ವೇದಿಶಂ, ಏನು ಗೊತ್ತಾಗಲಿಲ್ಲ ಅಂತ ಹೇಳ್ತೇವಲ್ಲ, ಏನು ಗೊತ್ತಾಗಲಿಲ್ಲ ಅಂದರೆ ನಾನು ಅಜ್ಞಾನ ತಾನೇ. ನಿರ್ವಿಕಲ್ಪ ಅಹಂಕಾರದ ಲಕ್ಷಣ ಹೇಳುವಾಗ ಹಾಗೆ ಹೇಳಿದ್ರೆ, ಈಗ ಸುರೇಶ್ವರರು ಹಾಗೆ ಹೇಳಿಲ್ವಲ್ಲ. ಪರಿಶುಭ್ರವಾದ ಯಾವುದೇ ಮಲಿನ ಇಲ್ಲದ ಆಕಾಶ, ಅದಕ್ಕೆ ಧೂಳಿ ಅದ ಹೊಗೆ
ಮೊದಲಾದಂಥದ್ದು ಯಾವುದೂ ಇಲ್ಲದೇ ಇದ್ದ ಪರಿಶುಭ್ರವಾದ ಆಕಾಶ ಹೇಗಿರುತ್ತೋ ಹಾಗಿರುತ್ತೆ ನಿರ್ವಿಕ್ ಅಹಂಕಾರ ಅಂತ ಹೇಳಿದ್ದನ್ನು ನೀವು ಅಹಂಕಾರ ಅನ್ನೋದು ಸೂಕ್ಷ್ಮಾವಸ್ಥೆಗೆ ಹೋಗಿರುತ್ತೆ ಸುಷುಪ್ತಿಯಲ್ಲಿ ಅನ್ನೋದಕ್ಕಾಗಿ ಸುಷುಪ್ತಿ ಮತ್ತು ನಿರ್ವಿಕಲ್ಪ ಅಹಂಕಾರ ಎರಡು ಒಂದೇ ಅಲ್ವೇ ಒಂದೇ ಆಗುತ್ತೋ ಇಲ್ವೋ ಅಂತ ಸಂದೇಹ ಇಟ್ಟರೆ ಬೇಕಾಗಿಲ್ಲ ಸುಷುಪ್ತಿಯ ಇದೆ ಬೇರೆ ಈಗ ಅವ್ರು ಹೇಳ್ತಾ ಇರೋ ಅಹಂಕಾರದ ಇದೆ ಬೇರೆ ಸುಷುಪ್ತಿಯಲ್ಲಿ ಅಹಂಕಾರ ಸೂಕ್ಷ್ಮಾವಸ್ಥೆ ಹೋಗಿರುತ್ತೆ ಅಷ್ಟು ಬಿಟ್ಟರೆ ಅದು ಪರಿಶುದ್ಧವಾದ ಅಹಂಕಾರ ಅಲ್ಲ ಏನ್ರಿ ಸುಬ್ರಹ್ಮಣ್ಯ ಸುಷುಪ್ತಿಯ ಅಹಂಕಾರ ಸೂಕ್ಷ್ಮಾವಸ್ಥೆಗೆ ಹೋದ್ದು ಅದು ಇನ್ನೂ ಶುದ್ಧ ಆಗಿರೋದಿಲ್ಲ ಅದು ಸೊ ನಮ್ಮ ಸಿಕ್ಕಾಪಟ್ಟೆ ಸುಸ್ತಾಗಿಬಿಟ್ಟಿದೆ ನಾಡಿಗಳೆಲ್ಲ ಸೋತು ಸುಣ್ಣಾಗಿದ್ದಾವೆ ಸರಿ ಇದು ಒಂದು ಕಡೆ ಹೋಗಿ ಮೂಲೆಯಲ್ಲಿ ಕೂತ್ಕೊಳ್ತು ಒಂದು ಆನಂದ ಅಂದು ಬಂತು ಆ ಆನಂದ ಎಲ್ಲಿಂದ ಬಂತು ಅಂದರೆ ಅದು ಸ್ವರೂಪದ್ದು ಅನ್ನೋ ಸತ್ಯ ಅಷ್ಟು ಬಿಟ್ಟರೆ ಮತ್ತೆಲ್ಲ ಸುಷುಪ್ತಿ ಸುಷುಪ್ತಿಯೇ ಇದು ಹಾಗಲ್ಲ ಇದು ಅಹಂಕಾರ ಪರಿಶುದ್ಧವಾದಂಥದ್ದು ಅಲ್ಲಿ ಕೊಳೆ ಯಾವುದಿಲ್ಲ ಅದಕ್ಕೆ ಕೊನೆಗೆ ಮಲಿನಾಹಂಕಾರವನ್ನು ಹೇಳುವಾಗ ಅಷ್ಟು ಸುಂದರವಾದ ಉದಾಹರಣೆ ಕೊಟ್ಟಿದ್ದನ್ನು ನಾನು ಹೇಳಿದೆಲ್ಲ ಒಟ್ಟಿನಲ್ಲಿ ಕತ್ತಲೆ ಇದ್ದಾಗ ಆಕಾಶವನ್ನು ನಾವು ಹೇಗೆ ಕಾಣೋದಕ್ಕೆ ಸಾಧ್ಯ ಇಲ್ಲವೋ ಆ ಥರದ ಪರಿಸ್ಥಿತಿ ಅದು ಅಂತ ಹೇಳಿದೆ ಹಾಗಾಗಿ ಇದು ಇದು ಇದರ ಸೋಪಾನವೇ ಬೇರೆ ಸುಷುಪ್ತಿಯದ್ದು ಬೇರೆ ಹಾಗಾಗಿ ಒಟ್ಟು ಮಾಡೋದೇ ಬೇಡ ಹೌದಲ್ಲ ಅದು ಅವಸ್ಥಾತ್ರೆಯನ್ನು ಹೇಳಿದ್ದೆ ಅನುಸಂಧಾನಕ್ಕೋಸ್ಕರ ಅಲ್ಲ ಅದು ಪರವಾಗಿಲ್ಲ ಅಲ್ಲ ನಮ್ಮ ಸುರೇಶಿಗೆ ಮನಸ್ಸಿಗೆ ಏನು ಬಂದಿದೆ ನಿರ್ವಿಕಲ್ಪ ಅಂತ ಹೇಳಿದ್ರಲ್ಲ ಸುಷುಪ್ತಿಯಲ್ಲೂ ಯಾವುದೇ ವಿಕಲ್ಪವಿಲ್ವಲ್ಲ ಹಾಗಾಗಿ ಎರಡು ಒಂದೇನಾ ಹೇಗೆ ಅಂತ ಅವ್ರಿಗೆ ಸಂದೇಹ ಇದೆ ಅಂತ ಮಾಲಿನ್ಯ ಇಲ್ಲದೇ ಇರುವಂತಹದ್ದು ತತ್ವ ಅದು ಆಗಿಲ್ಲದೆ ಶುದ್ಧ ಅಹಂಕಾರ ಬರೋದು ಹೇಗೆ ಶುದ್ಧತೆ ಇಲ್ಲದೆ ಶುದ್ಧ ಅಹಂಕಾರದ ಅನುಭವ ಬರೋದು ಹೇಗೆ ಅದು ಬರೋದಕ್ಕೆ ಸಾಧ್ಯ ಇಲ್ಲ ಈಗ ಕೊಳೆಗಳು ಸೇರಿದಾಗ ನಾನು ಎಷ್ಟೇ ನನ್ನ ಶುದ್ಧ ಅಹಂಕಾರ ಶುದ್ಧ ಅಹಂಕಾರ ಅನುಸಂಧಾನ ಮಾಡಿದರೂ ಕೂಡ ಅಹಂಕಾರ ಶುದ್ಧ ಆಗದೆ ಶುದ್ಧ ಅಹಂಕಾರದ ಅನುಭವ ಬರೋದು ಹೇಗೆ ಬರೋದಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಅದನ್ನು ಮೂರನ್ನು ಬಿಡಿಸಿ ಹೇಳಿದ್ದವರು ಇಲ್ಲಾಂದ್ರೆ ಸುಮ್ಮನೆ ಅಹಂಕಾರ ಅಂತ ಹೇಳೋದು ಸಾಕಾಗಿತ್ತು ಅದನ್ನು ಬಿಡಿಸುವ ಅವಶ್ಯಕತೆ ಇರಲಿಲ್ಲ ಬಿಡಿಸಿದ್ದೇ ಮಲಿನದಿಂದ ಶುದ್ಧಕ್ಕೆ ಹೋಗಿ ಶುದ್ಧರಿಂದ ನಿರ್ವಿಕಲ್ಪಕ್ಕೆ ಹೋಗಬೇಕು ಅನ್ನೋದಕ್ಕಾಗಿಯೇ ಆ ಸೋಪಾನವನ್ನು ಹೇಳಿದ್ದವರು ಉದಾಹರಣೆ ಸೋದಾಹರಣ ಹಾಗಾಗಿ ನಿರ್ವಿಕಲ್ಪ ಅಹಂಕಾರ ಸುಮ್ಮನೆ ಬಾಯಿ ಮಾತನ್ನು ಹೇಳೋದಕ್ಕಾಗೋದಿಲ್ಲ ಅದು ವಿಚಾರದಿಂದ ಹೌದು ಅಂತ ಅನಿಸುತ್ತೆ ಅದು ವಿಚಾರದ ಹೌದು ಅಷ್ಟೇ ಅದು ಅನುಭವಕ್ಕೆ ಬರಬೇಕಷ್ಟೆ ಮತ್ತೆ ಆ ಉದಾಹರಣೆಗಳಿಂದ ಎಷ್ಟು ನಾವು ಗ್ರಹಿಸ್ಬೋದು ಅಷ್ಟು ಗ್ರಹಿಸ್ಬೋದು ಉಳಿದಂತೆ ಅದು ಆ ಹೇಳಿದ ಸೋಪಾನ ಬಂದಾಗಲೇ ಅದರ ಒಂದು ಅರಿವಾಗೋದು ಇಲ್ಲ ಜ್ಞಾನಿಗಳನ್ನು ಅವರನ್ನು ನೋಡಿದಾಗ ಗೊತ್ತಾಗ್ಬೋದು ಅಷ್ಟೆ ಶುದ್ಧ ಅಹಂಕಾರ ಅಂದರೆ ಹೇಗೆ ನಿರ್ಕಲ್ಪ ಅಹಂಕಾರ ಅಂದರೆ ಹೇಗೆ ಅಂತ ನಾವು ಮಾಡ್ಬೋದು ಒಂದು ಸಾರಿ ಮೂರು ಶ್ಲೋಕ ಹೇಳಿ ನಾಲ್ಕನೇದ್ದು ಮುಗಿಸಿ ಐದಕ್ಕೆ ಹೋಗೋಣ ಪ್ರಬೋಧ ಸಮಯ
ಐದನೇ ಒಂದು ಸ್ತೋತ್ರ. ಇದು ಯಾತಕ್ಕೆ ಬಂತು ಅನ್ನೋದಕ್ಕೆ ಸುರೇಶ್ವರ ಅಭಿಪ್ರಾಯವನ್ನು ರಾಮತೀರ್ಥರು ಏನು ಹೇಳ್ತಾರೆ ಅಂತಂದರೆ, ಹಿಂದಿನ ನಾಲ್ಕು ಸ್ತೋತ್ರಗಳಲ್ಲಿ ಪ್ರತ್ಯಕ್ಷ ಮೊದಲಾದಂತಹ ಈ ಪ್ರಮಾಣಗಳು ಒಂದು ವಸ್ತುವನ್ನು ನಿರ್ಣಯ ಮಾಡೋದಕ್ಕೆ ನಾವೇನು ಉಪಯೋಗ ಮಾಡ್ತೇವೆ ಬೇರೆ ಬೇರೆ ಶಾಸ್ತ್ರಕಾರರು ನಾವು ಕೂಡ, ಅಂಥ ಪ್ರತ್ಯಕ್ಷವೇ ಮೊದಲಾದ ಪ್ರಮಾಣಗಳನ್ನು ಇಟ್ಟುಕೊಂಡು ತತ್ವಮಸಿ ವಾಕ್ಯದ ಮೇಲೆ ಸಂದೇಹಗಳನ್ನು ಎತ್ತಿದ್ದಕ್ಕೆಲ್ಲ ಪರಿಹಾರ ಹೇಳಿಕೊಂಡು ಬಂದಾಯಿತು ನಾಲ್ಕು ಸ್ತೋತ್ರಗಳಲ್ಲಿ. ಈಗ ಹಿಂದಿನ ಎಲ್ಲ ಇದನ್ನು ಒಟ್ಟು ಮಾಡಿ ಹೇಳ್ತಾ ಇದ್ದಾರೆ ಅವರು. ಹಿಂದಿನ ಒಂದೊಂದು ಶ್ಲೋಕಕ್ಕೂ ಏನು ಅವತಾರಿಕೆಯನ್ನು ಕೊಟ್ಟಿದ್ದಾರೋ ಅದು ಇದರಲ್ಲಿ ಸೇರುತ್ತೆ, ಆ ವಿಚಾರದಲ್ಲಿ ಸೇರುತ್ತೆ, ಆ ರೀತಿಯಲ್ಲಿ ಅದನ್ನು ಜೋಡಿಸ್ತಾರೆ. ಆದರೆ ಈಗ ಹಾಗಲ್ಲ, ಈಗ ಒಂದು ಐದನೇ ಶ್ಲೋಕದಿಂದ ಆರಂಭಗೊಂಡ ಈ ಉಪದೇಶ, ಇದು ಏನು ಕಾರಣ ಅಂತಂದರೆ, ಬೇರೆ ಬೇರೆ ವಿಚಾರವಂತರು ದಾರ್ಶನಿಕರು ಅವರ ಒಂದು ಬುದ್ಧಿಗೆ ಏನು ತೋರುತ್ತೋ ಪ್ರಮಾಣದಿಂದ ಅದು ನಿರ್ಣಯವಾಗಿದೆ ಅಂತಲ್ಲ, ಅವರ ಬುದ್ಧಿಗೆ ತೋರಿದ್ದನ್ನು ಮುಂದಕ್ಕಿಟ್ಟು ಸಂದೇಹಾದಿಗಳನ್ನೆಲ್ಲ ಪ್ರಕಟಪಡಿಸಿ ಇಲ್ಲ ತತ್ವಮಸಿ ಅಂತ ಅನ್ನೋದು ಸಾಧ್ಯವೇ ಇಲ್ಲ ಅಂತ ಹೇಳ್ತಕ್ಕಂಥ ಒಂದು ವಿಚಾರ. ಅದಕ್ಕೊಂದು ಉತ್ತರ ಕೊಡಲೇಬೇಕು ನಾವು. ಅವ್ರು ಹೇಳ್ತಾರೆ ಅಂದರೆ ಯಾರೋ ಸಾಂಖ್ಯರು ಹೇಳ್ತಾರೆ, ಬೌದ್ಧರು ಹೇಳ್ತಾರೆ ಅಂತಲ್ಲ, ನಾನು ಅದನ್ನು ಮೊದಲೇ ಹೇಳ್ತಾ ಬಂದಿದ್ದೀನಿ ಮೊದಲಿಂದಲೂ ಕೂಡ. ಇದೆಲ್ಲ ಸುಮ್ಮನೆ ಒಂದು ನಮ್ಮ ವಿಚಾರ, ನಮಗೇ ಎಷ್ಟೋ ಸಾರಿ ಬರಬಹುದು. ಬೌದ್ಧರಿಗೆ ಅಂತಂದರೆ ಬೌದ್ಧರಿಗೆ ಮಾತ್ರ ಅದು ಬರುತ್ತೆ ಅಂತಂದಿಲ್ಲ, ನಾವು ವಿಚಾರ ಮಾಡ್ತಾ ಸಾಧನೆ ಮಾಡ್ತಾ ಹೊರಡುವಾಗ ಯಾಕೋ ಏನು ಕಾಣೋದೇ ಇಲ್ವಲ್ಲ ಕೊನೆಗೂ ಕೂಡ, ಶೂನ್ಯವೇ ಸರಿ ಇದೆಯೇನೋ ಅಂತ ಮನಸ್ಸಿಗೆ ಬಂದರೆ ಆಶ್ಚರ್ಯನಿಲ್ಲ. ಹಾಗೆ ಚಾರ್ವಾಕರ ಒಂದು ಮತ ಅದೇನು, ನಾವೇ ಎಷ್ಟೋ ಸಾರಿ ಚಾರ್ವಾಕರಂತೆ ಬರುತ್ತೆ, ಹೇಳೋದು ಮಾತ್ರ ದೇವರು ದೇವರು ಅಂತ ಹೇಳ್ತೇವೆ ಅಷ್ಟೇ ಹೊರತು, ನಾನು ಎಷ್ಟೋ ಸಾರಿ ಅದನ್ನು ನೆನಪು ಮಾಡೋದಿದೆ, ದೇವರು ಅನ್ನೋ ಒಬ್ಬ ಇದ್ದಾನೆ ನಮ್ಮೊಳಗೆ ಇದ್ದಾನೆ ಅಂತ ನಮಗೇನಾದ್ರೂ ವಾಸ್ತವಿಕವಾಗಿಯೂ ನಿರ್ಣಯವೇ ಆಗಿದ್ದು ಹೌದಾದರೆ ನಾವು ಯಾರೂ ಈ ರೀತಿಯಲ್ಲಿರೋದಕ್ಕೆ ಆಗ್ತಿರಲಿಲ್ಲ. ಈ ರೀತಿಯಲ್ಲಿ ನಾವು ಜೀವನ ರೀತಿಯೇ ಬೇರೆ ಆಗ್ತಿತ್ತು, ಯಾಕೆಂದರೆ ಆ ಒಳಗೆ ಚೈತನ್ಯ ವಸ್ತು ಇದೆ ಅನ್ನೋ ನಿರ್ಣಯ ಬಂದ ಮೇಲೆ ನಾವು ಒಂದು ಕಡೆ ತಪ್ಪು ಮಾಡೋದಕ್ಕೆ ಸಾಧ್ಯವಿಲ್ಲ, ಸಾಧ್ಯವೇ ಆಗೋದಿಲ್ಲ, ಸಾಧ್ಯವಿಲ್ಲ ಕೂಡ. ಅದಕ್ಕೆ ಬೇಕಾದಷ್ಟು ಉದಾಹರಣೆ ಕೊಡ್ತಾರೆ ನಮ್ಮ ಹಿಂದಿನವರು. ಅವರಿಗೆ ಹೊರಗಿನ ಪ್ರೇರಣೆ ಇದ್ದರೂ ಕೂಡ ಅವರು ಆ ತಪ್ಪನ್ನು ಮಾಡಲಿಲ್ಲ, ಯಾಕೆಂದರೆ ಅವ್ರಿಗೆ ಈ ನಿರ್ಣಯ ಇತ್ತು. ಉದಾಹರಣೆಗೆ ಗುರುಗಳದ್ದೇ ಹೇಳೋದಾದರೆ, ಅವರು ಮೀಮಾಂಸಾ ಪರೀಕ್ಷೆ ಕೂತಾಗ ಸಾಮಾನ್ಯವಾಗಿ ಶೃಂಗೇರಿಯಲ್ಲಿ ಯಾರು ಪ್ರಶ್ನೆ ಪತ್ರಿಕೆ ಕೊಡ್ತಾರೋ ಅವರಿಗೆ ಉತ್ತರ ಪತ್ರಿಕೆಯನ್ನು ತಿದ್ದಲು ಕೊಡ್ತಿರಲ್ವಂತೆ, ಹಿಂದೆ ಹಾಗೆ ನಡೀತಾ ಇತ್ತಂತೆ. ಅವ್ರು ಪ್ರಶ್ನೆ ಪತ್ರಿಕೆ ಮಾತ್ರ ಮಾಡೋದು, ಉತ್ತರ ಪತ್ರಿಕೆ ಬೇರೆ ನೋಡೋದು. ಆ ವರ್ಷ ಇವರು ಮೀಮಾಂಸಾ ಇದರಲ್ಲಿ ಕೂತಿರೋ ಪೂರ್ವಾಶ್ರಮದಲ್ಲಿ ಪರೀಕ್ಷೆಗೆ ಬಹಳ ಕಠಿಣವಾದ ಪ್ರಶ್ನೆಯನ್ನೇ ಕೇಳಿದರು. ಪರೀಕ್ಷೆ ನಡೀತಾ ಇತ್ತು, ಅಧ್ಯಾಪಕರು ಪರೀಕ್ಷೆ ವೀಕ್ಷಕರಾಗಿ ಅಲ್ಲಿ ಇಲ್ಲಿ ಸುತ್ತಾಡ್ತಾ ಇದ್ದರು, ಮಕ್ಕಳೆಲ್ಲ ಕೂತ ಕಡೆಯಲ್ಲಿ. ಇವರು ಕೂತಲ್ಲಿಗೆ ಬಂದರು, ಇವರು ಯಾವುದೋ ಒಂದು ಪ್ರಶ್ನೆಗೆ ಉತ್ತರ ಬರೆಯದೆ ಮುಂದಿನ ಪ್ರಶ್ನೆಗೆ ಉತ್ತರ ಬರೀತಾ ಹೋಗಿದ್ದಾರೆ. ಇವರ ಬಗ್ಗೆ ಚೆನ್ನಾಗಿ ಗೊತ್ತಿದ್ದರಿಂದ ಅಧ್ಯಾಪಕರು ಸ್ವಲ್ಪ ಸಂಜ್ಞೆ ಮಾಡಿ ಅದಕ್ಕೆ ಹೀಗೆ ಉತ್ತರ ಅನ್ನೋದನ್ನು ಸೂಚಿಸಂತೆ. ಹಾಗೆ ಅಂತ ಹೇಳಲಿಲ್ಲ, ಬಾಯಿಬಿಟ್ಟು ಹೀಗೆ ಉತ್ತರ ಅಂತ ಹೇಳಲಿಲ್ಲ, ಸಂಜ್ಞೆ ಮಾಡಿ ಹೀಗೆ ಅಂತ ಒಂದು ಅಭಿಪ್ರಾಯವನ್ನು ಹೇಳಿದರು. ಯಾಕೆಂದರೆ ಅವರು ವಿದ್ಯಾರ್ಥಿ ಗೊತ್ತಿಲ್ಲದೆ ಇದು ಬರೀಲಿಲ್ಲ ಅನ್ನೋದಲ್ಲ, ಯಾಕಂದರೆ ಚೆನ್ನಾಗಿ ಓದಿದ ವಿದ್ಯಾರ್ಥಿ, ಗೊತ್ತಿರೋ ವಿದ್ಯಾರ್ಥಿ, ಆದ್ದರಿಂದ ಏನೋ ಸ್ವಲ್ಪ ಈಗ ಅವನಿಗೆ ಸಂದೇಹ ಬಂದು ಬಿಟ್ಟಿದ್ದಾನೆ ಅನ್ನೋ ಅಂತಲೋ ಅಥವಾ ಏನೋ ಒಟ್ಟಿನ ಒಂದು ಭಾವನೆಯಿಂದ ಅವನಿಗೆ ಸಂಜ್ಞೆ ಮಾಡಿ ಹೇಳಿದ್ರು ಅಂತ. ಆದರೆ ಗುರುಗಳು ಆ ಪ್ರಶ್ನೆಗೆ ಉತ್ತರ ಬರೀಲೇ ಇಲ್ಲ, ಅದು ಆ ವರ್ಷ ತಿದ್ದುದಕ್ಕೂ ಅವರಿಗೆ ಹೋಯಿತು. ತಾನು ಹೀಗೆ ಉತ್ತರ ಅಂತ ಸಂಜ್ಞೆ ಕೊಟ್ಟು ಹೇಳಿದರೂ ಬರೋದಿಲ್ಲ, ಯಾಕೆ ಬರೋದಿಲ್ಲ ಅಂತ ಸಂದೇಹ ಆಯಿತು ಅವರಿಗೆ. ಆಮೇಲೆ ವಿದ್ಯಾರ್ಥಿಗೆ ಕೇಳಿದ್ರಂತೆ, ನಾನು ಹೇಳಿದೆ ನಿನಗೆ ಈ ಥರ ಅದಕ್ಕೆ ಉತ್ತರ ಅಂತ ತೋರಿಸಿಕೊಟ್ಟೆ ಸಂಜ್ಞೆಯಿಂದ, ನೀನಾದರೂ ಬರೀದಿಲ್ವಲ್ಲ, ಯಾಕೆ ಬರೀದಿಲ್ಲ? ಆವಾಗ ಅವರು ಉತ್ತರ ಏನು ಹೇಳಿದರು, ಅದನ್ನು ಬರೆದಿಟ್ಟಿದ್ದಾರೆ. ಏನು ಹೇಳಿದರು ಅಂತಂದರೆ, ಇಲ್ಲ ಉತ್ತರ ನಾನೇ ಅಧ್ಯಯನ ಮಾಡಿ ನಾನು ಬರಿಬೇಕು ತಾನೆ, ನೀವು ಹೇಳಿದ್ದನ್ನು ಉತ್ತರ ಬರಿಬೇಕು ಅಂತ ನೀವು ಪ್ರಶ್ನೆ ಕೊಟ್ಟಿದ್ದಲ್ಲ ತಾನೆ ಅಂತ ಉತ್ತರ ಕೊಟ್ಟರಂತೆ ಅವರು. ಇದು ಯಾಕೆ ಸಾಧ್ಯವಾಯಿತು, ಯಾಕೆ ಸಾಧ್ಯ ಆಯಿತು ಅಂತಂದರೆ,
ಆ ಒಂದು ವಂಚನೆ ಅದು ಮಾಡಬಾರ್ದು. ಅದನ್ನು ನೋಡತಕ್ಕಂಥ ಸಾಕ್ಷಿ ನನ್ನ ಸ್ವರೂಪ, ಅದು ಒಳ್ಳೆಯದನ್ನು ನೋಡುತ್ತೆ ಕೆಟ್ಟದನ್ನು ನೋಡುತ್ತೆ, ನನ್ನ ಒಳಗೆ ಇದೆ ಸರ್ವದಾ ನೋಡುತ್ತೆ. ಬೇರೆಯವರು ನೋಡ್ತಾರೋ ಬಿಡ್ತಾರೋ ಅದು ಬೇರೆ ಪ್ರಶ್ನೆ. ನಾನು ನೋಡ್ತಾ ಇದ್ದೀನಿ, ನಾನು ಮಾಡೋ ತಪ್ಪನ್ನು, ನಾನು ಮಾಡೋ ಸರಿಯನ್ನು, ಹಾಗೆ ನಾನು ಎಂದೂ ಕೂಡ ತಪ್ಪು ಮಾಡಲೇಬಾರ್ದು ಅನ್ನೋ ಒಂದು ಪ್ರಜ್ಞೆ ಬಂದಿದ್ದರಿಂದ ಮಾತ್ರ ಸಾಧ್ಯ ಆಗುತ್ತೆ ಅಷ್ಟೇ ಹೊರತು, ಇಲ್ಲಾಂದ್ರೆ ನೀವು ಎಷ್ಟು ಎಕ್ಸ್ಪರ್ಟ್ ಸೂಪರ್ವೈಸರ್ ಹಾಕಿದರೂ ಕೂಡ ಅದು ಏನು ಮಾಡಬೇಕೋ ಮಾಡೋದನ್ನು ವಿದ್ಯಾರ್ಥಿಯನ್ನು ಮಾಡಿಯೇ ಮಾಡ್ತಾನೆ. ಈ ಪ್ರಜ್ಞೆ ಇಲ್ಲ ಅಂತಂದರೆ, ಈ ಪ್ರಜ್ಞೆ ಇದ್ದಾಗ ಸೂಪರ್ವೈಸರೇ ಬೇಕಿಯಾಗಿಲ್ಲ. ಸೂಪರ್ವೈಸರ್ ಚೆನ್ನಾಗಿ ನಿದ್ದೆ ಮಾಡ್ಬೋದು, ಯಾವುದನ್ನು ನೋಡದೆ ಎಷ್ಟು ಬರಿಬೇಕೋ ಎಷ್ಟು ಗೊತ್ತಿದೆ ಅಷ್ಟು ಬರಿತಾನೆ, ಹಾಕಿ ಹೋಗ್ತಾನಂತಲ್ಲ ಅಧ್ಯಾಪಕರ ಮುಂದೆ ತಗೊಳ್ಳಿ ನೀವು ತಿದ್ದಿ ಏನು ಕೊಡ್ತೀರೋ ಕೊಡಿ, ಸಂತೋಷಪಟ್ಟು ಹೋಗ್ತಾರೆ. ಅದು ಎಲ್ಲ ಕಡೆ ನಮಗೆ ಉದಾಹರಣೆ ಕಾಣುತ್ತೆ. ಅದು ಬರೋದು ಯಾವಾಗ ಅಂತಂದರೆ ಈ ಪ್ರಜ್ಞೆ ಇದ್ದಾಗ. ಹಾಗಾಗಿ ನಮಗೆ ಇಲ್ಲವೇ ಅಂದರೆ ಇದೆ, ಎಲ್ಲ ಸಲ ಇದೆ ಅಂದರೆ ಇಲ್ಲ, ಯಾಕಂದರೆ ನಿರ್ಣಯ ಇನ್ನೂ ಆಗಲಿಲ್ಲ ನಮಗೆ, ಒಳಗೆ ಇದೆ ನಿರ್ಣಯ ಆಗಲಿಲ್ಲ. ಅದಕ್ಕಾಗಿ ನಾವು ತಪ್ಪು ಮಾಡ್ತಿರ್ತೇವೆ, ಒಳ್ಳೆಯದು ಮಾಡ್ತಿರ್ತೇವೆ, ಎಲ್ಲ ಏರುಪೇರುಗಳು ಇದ್ದೇ ಇರ್ತವೆ. ಹಾಗಾಗಿ ಈಶ್ವರನ ಪರಮಾತ್ಮನ ವಿಷಯದಲ್ಲಿ ಇದೆಯಾ ಅಂತ ಕೇಳಿದರೆ ಇದೆ ಅಂತ ಹೇಳೋದಕ್ಕೆ ಬರೋದಿಲ್ಲ, ಇಲ್ಲವೇ ಅಂತ ಕೇಳಿದರೆ ಪೂರ್ಣ ಹೇಳೋದಕ್ಕೆ ಬರೋದು, ಯಾಕಂದರೆ ಮಧ್ಯೆ ಮಧ್ಯೆಲ್ಲ ನಮ್ಮದು ಅದು ಇದೆ. ಹಾಗಾಗಿ ಈ ಚಾರ್ವಾಕನ ಒಂದು ಅಭಿಪ್ರಾಯ ಏನಿದೆ, ಇದು ಇನ್ಯಾರೋ ಒಬ್ಬ ನಾಸ್ತಿಕ ಇದ್ದಾನೆ ಅವನನ್ನಿಟ್ಟುಕೊಂಡು ಅಂತ ನಾವು ಭಾವಿಸಬೇಕಾಗಿಲ್ಲ ಅಂತ ನಾನು ಹೇಳ್ತಿದ್ದೇನೆ. ನಮಗೆ ಎಷ್ಟೋ ಸಾರಿ ಅಂಥ ಅಭಿಪ್ರಾಯಗಳು ಬರುತ್ತವೆ, ಅದು ಸಾಧಕನಿಗೆ ಬಂದಾಗ ಅದು ತಡೆಬಡುತ್ತೆ, ತಡೆಯನ್ನುಂಟು ಮಾಡುತ್ತೆ. ಅದನ್ನು ಮೆಟ್ಟಿ ಮುಂದಕ್ಕೆ ಹೋಗಬೇಕಲ್ಲ, ಅದಕ್ಕೆಲ್ಲ ಈ ವಿಮರ್ಶೆಗಳು ಚಿಂತನೆಗಳು ನಮ್ಗೆ ಅನುಕೂಲವಾಗ್ತವೆ. ಇದು ಮುಖ್ಯವಾದ್ದು. ಅಷ್ಟಾಗಿ ನಮ್ಮಂತೆ ಇನ್ನು ಪೂರ್ಣ ಅದನ್ನೇ ಹಿಡ್ಕೊಂಡವರಿಗೂ ಒಂದು ಸ್ವಲ್ಪ ಸಮಾಧಾನ ಕೊಡಲೇಬೇಕಲ್ಲ, ಅದು ಜವಾಬ್ದಾರಿ ಇದೆ, ಅದಕ್ಕೂ ಆಯಿತು ಅಂತ ಎರಡೂ ಇಟ್ಕೊಳ್ಳೋದಕ್ಕೆ ಏನು ಅಭ್ಯಂತರವಿಲ್ಲ. ಮುಖ್ಯವಾಗಿ ನಮಗೆಂತ ಇಟ್ಕೊಳ್ಳೋದೇ ಹೆಚ್ಚು ಶ್ರೇಯಸ್ಸಿನ ಮಾರ್ಗ ಅಂತ ಕಾಣುತ್ತೆ. ಈಗ ಇಲ್ಲಿ ಏನು ಹೇಳ್ತಾರೆ ಸ್ತೋತ್ರದಲ್ಲಿ ಭಗವತ್ಪಾದರು ಅಂತಂದರೆ, ಕೆಲವೊಂದು ಶಾಖಾಫುಲಾಕನ್ಯಾರಿಂದ ಅಷ್ಟೂ ವಿಚಾರಕ್ಕೆ ತಗೊಳ್ತಾರೆ ಅಂತ ಇಲ್ಲ, ಸುರೇಶ್ವರು ಸ್ವಲ್ಪ ಅದನ್ನು ವಿಸ್ತಾರ ಮಾಡಿ ತಗೊಂಡಿದ್ದಾರೆ. ಯಾಕಂದರೆ ಇತ್ಯಾದಿ ಅಂತ ಆದಿಪದರಿಂದ ನಾವು ಬೇರೆ ಎಲ್ಲ ಇಟ್ಕೊಳ್ತೇವೆ ಹೇಗೋ ಹಾಗೆ ಇಲ್ಲಿ ಇಟ್ಕೊಂಡಿದ್ದಾರೆ. ಮೊದಲಿಗೆ ಅದು ಆರಂಭದ ಹಂತ ಆದ್ದರಿಂದ ದರ್ಶನಗಳ ವಿಷಯದಲ್ಲಿ ಚಾರ್ವಾಕದನ್ನೇ ತಗೊಳ್ತಾರೆ, ದೇಹಂ ಅಂತ ಶುರು ಮಾಡ್ತಾರೆ ಭಗವತ್ಪಾದರು, ಅಲ್ಲಿಂದ ಶುರು ಮಾಡ್ತಾರೆ. ಈ ಚಾರ್ವಾಕ ಏನು ಹೇಳ್ತಾನೆ, ಈಗ ಅವನ ಪ್ರಮಾಣ ಅದೆಲ್ಲ ಹೆಚ್ಚು ಈಗ ಇಲ್ಲ, ಅವನ ಬುದ್ಧಿಗೆ ಏನು ಉಳಿದಿದೆ ಅದನ್ನು ಹೇಳ್ತಾನವ, ಅದಕ್ಕೆ ಪ್ರತ್ಯಕ್ಷ ಪ್ರಮಾಣವನ್ನು ಕೊಡ್ತಾನೆ ಇಲ್ಲ ಅಂತ ಇಲ್ಲ. ಏನು ಹೇಳ್ತಾನೆ ಅವ ಅಂತಂದರೆ, ನಾನು ಸಂಗ್ರಹ ಹೇಳ್ತೇನೆ, ಇಲ್ಲಿ ಸುರೇಶ್ವರ ವಿಸ್ತಾರವಾಗಿ ಹೇಳಿದ್ದನ್ನು ನಾಳೆ ಮುಂದುವರಿಸ್ತೇನೆ. ಚಾರ್ವಾಕಸ್ತು ಅವನ ಒಂದು ಇದಕ್ಕೆ ಉಪನಿಷತ್ತೇನು ಹೇಳುತ್ತೆ ಅಂದರೆ, ಸವಾಜೇಷ ಪುರುಷೋನ್ನರ ಸಮಯ ಅಂತ ಒಂದು ಶ್ರುತಿ ವಚನವಿದೆ. ಈ ಪುರುಷನಿದ್ದಾನಲ್ಲ ಇವ ಅನ್ನರ ಸಮಯನಾಗಿದ್ದಾನೆ ಅಂತ ಮಂತ್ರ. ಅನ್ನರ ಸಮಯ ಅಂದರೆ ದೇಹವನ್ನು ಇಟ್ಟುಕೊಂಡು ಹೇಳಿದ್ದಾರೆ, ಇದು ಅನ್ನದಿಂದ ಆಗುವಂಥ ತಾನೇ, ಅದಕ್ಕಾಗಿ ಇದನ್ನು ಅನ್ನರ ಸಮಯ ಅಂತ. ಸವಾಜೇಷ ಪುರುಷ ಅನ್ನರ ಸಮಯ, ಆ ಪುರುಷನಿದ್ದಾನಲ್ಲ ಅವ ಅನ್ನಮಯನಾಗಿದ್ದಾನೆ, ಅನ್ನರ ಸಮಯನಾಗಿದ್ದಾನೆ ಅಂತ ಶ್ರುತಿಯೇ ಹೇಳುತ್ತೀರಿ. ಹಾಗಾಗಿ ದೇಹ ಬಿಟ್ಟರೆ ಇನ್ನೊಂದು ಇಲ್ಲ, ದೇಹಕ್ಕಿಂತ ಬೇರೆಯಾದಂಥ ವಸ್ತು ಇಲ್ಲ ಅಂತ ಹೇಳ್ತಾನಂತೆ. ಅದಕ್ಕೆ ಅವ ಕೂಡ ಉದಾಹರಣೆ ಅದನ್ನು ವೇದಾಂತ ಸಾರದಲ್ಲಿ ಕೊಡ್ತಾರೆ, ಸುರೇಶ್ವರ ಹೇಳ್ತಾರೆ, ಆಮೇಲೆ ಹೇಳ್ತೇನೆ ನಾನು. ಪ್ರದೀಪ್ತ ಗೃಹಾತ್ ಸ್ವಪುತ್ರಂ ಪರಿತ್ಯಜ್ಯಾಪಿ ಸ್ವಸ್ಯ ನಿರ್ಗಮ ದರ್ಶನಾತ್. ಮನೆಗೆ ಬೆಂಕಿ ಬಿತ್ತು, ಸ್ವತಃ ತಾನು ಹೆಂಡತಿ ಮಕ್ಕಳು ಎಲ್ಲ ಒಟ್ಟಿಗೆ ವಿಶ್ರಾಂತಿ ತಗೊಳ್ತಾ ಇದ್ರು, ಬೆಂಕಿ ಬಿದ್ದಿದ್ದು ಗೊತ್ತಾಯಿತು. ಬೆಂಕಿ ಬಿದ್ದಿದ್ದು ಗೊತ್ತಾದಾಗ ಮಕ್ಕಳು ಮನೆಯವರೆಲ್ಲ ಏನು ಮಾಡ್ತಾರೆ ಅಂತ ಅವನು ನೋಡೋದಿಲ್ಲ, ಅದರಲ್ಲಿ ತಾನು ಬದುಕಬೇಕು ಅನ್ನೋದಕ್ಕಾಗಿ ಅದು ಓಡ್ತಾನಷ್ಟೇ ಹೊರತು ಉಳಿದಿದ್ದನ್ನು ನೋಡೋದೇ ಇಲ್ಲ. ಯಾಕೆ ಅಂತಂದರೆ ಅವನಿಗೆ ತನ್ನನ್ನು ಉಳಿಸಿಕೊಳ್ಳೋದೇನು ತನ್ನ ದೇಹ ಹೊತ್ತೆ ಹೋಗಬಾರ್ದು ಅನ್ನೋದೇ ಇರುತ್ತೆ ಅಷ್ಟೇ ಹೊರತು ಅಲ್ಲಿ ಇನ್ನೊಂದನ್ನು ನೋಡೋದಿಲ್ಲ. ಯಾಕೆ ಅಂದರೆ ಅವನ ದೇಹವನ್ನೇ ಇಟ್ಕೊಂಡೇ ಅದನ್ನು ಅದರಲ್ಲಿ ಪ್ರವೃತ್ತಿ ಉಂಟಾಗುತ್ತೆ. ಆದ್ದರಿಂದ ನಮಗೆ ವ್ಯವಹಾರದಲ್ಲಿಯೂ ಕೂಡ ಎದ್ದು ಕಾಣುತ್ತೆ ದೇಹವೇ ಆತ್ಮ ಅನ್ನೋದು. ಸ್ಥೂಲೋಹಂ ಕೃಶೋಹಂ ಇತ್ಯಾದಿ ಅನುಭವಾಚ್ಯ, ನಾವು ಹೇಳೋದು ಕೂಡ ನಾನು ಸ್ಥೂಲನಾಗಿದ್ದೇನೆ ಕೃಶನಾಗಿದ್ದೇನೆ ಇತ್ಯಾದಿ ಎಲ್ಲ ಪ್ರಯೋಗ ಮಾಡೋದು ದೇಹವನ್ನಿಟ್ಟುಕೊಂಡೇ. ಆದ್ದರಿಂದ ಸ್ಥೂಲ ಶರೀರಂ ಆತ್ಮ, ಇದು ಚಾರ್ವಾಕನ ಮತ ಸಾರವನ್ನು ವೇದಾಂತ ಸಾರದ ಸದಾನಂದ ಯತಿಗಳು ಅಂತ ವೇದಾಂತ ಸಾರ ಅಂತ ಇದನ್ನೆಲ್ಲ ಒಂದು ಸಂಗ್ರಹ ಮಾಡಿದ ಗ್ರಂಥ ಬರೆದಿದ್ದಾರೆ. ಅವರು ಹಾಗೆ ಹೇಳ್ತಾರೆ, ನಹಿ ಖಲು ಈಶ್ವರ ಕರ್ತ ಪರಲೋಕ ಕಥಾ ವೃಥ ಅಂತ ಸುರೇಶ್ವರ ಶುರು ಮಾಡ್ತಾರೆ. ಅದನ್ನು ನಾಳೆ ಮುಂದುವರಿಸ್ತೇನೆ. ಹರ ನಮಃ ಪಾರ್ವತೀಪತೈ ಹರ ಹರ ಮಹದೇವ ಸೀತಾಕಾಂತ ಸ್ಮರಣಂ ಜಯ ಜಯ ರಾಮ.